ಈ ಕ್ರೋಧಿ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಜೂನ್ ಹದಿನೇಳನೇ ತಾರೀಕು ಹಾಗೂ ಹದಿನೆಂಟನೇ ತಾರೀಕು ಅಂದರೆ ಸೋಮವಾರ ಹಾಗೂ ಮಂಗಳವಾರ ಎರಡು ದಿನ ಬರ್ತಾಯಿದೆ ಅಂತ ಹೇಳಿದರೆ ಹದಿನೇಳನೇ ತಾರೀಕು ಸೋಮವಾರದಂದು ನಿರ್ಜಲ ಏಕಾದಶಿ ಅಂದರೆ ಆ ಏಕಾದಶಿಯನ್ನು ನಿರ್ಜಲ ಅಂತ ಕರೀತಾರೆ ಅಂತಹ ನಿರ್ಜಲ ಏಕಾದಶಿ ಹದಿನೇ ಹದಿನೇಳನೇ ತಾರೀಕು ಸೋಮವಾರದಂದು ಇದ್ದರೆ ಹದಿನೆಂಟನೇ ತಾರೀಕು ಮಂಗಳವಾರ ಅವತ್ತು ಅತಿರಿಕ್ತ ಉಪವಾಸ ಅಂತ ಅಂತ ಹೇಳಿದರೆ ಏಕಾದಶಿ ಆದಮೇಲೆ ದ್ವಾದಶಿ ಬರ್ತದೆ ಆ ದ್ವಾದಶಿ ತಿಥಿ ಎರಡು ದಿನ ಇತ್ತು ಅಂತ ಹೇಳಿದರೆ ಅಂದರೆ ಒಂದು ದಿನ ಸಂಪೂರ್ಣ ಇದೆ ಅದರ ಮಾರನೇ ದಿನವೂ ಕೂಡ ಸ್ವಲ್ಪ ಇತ್ತು ಅಂತ ಹೇಳಿದರೆ ಆಗ ಒಂದು ದಿನ ಆ ದ್ವಾದಶಿಯ ದಿನ ಉಪವಾಸವನ್ನು ಮಾಡಬೇಕು ಯಾಕಂದರೆ ಅದು ಕೂಡ ಏಕಾದಶಿಯಷ್ಟೇ ಪವಿತ್ರವಾದ ದಿನ ವಿಷ್ಣುವಿಗೆ ಬಹಳ ಪ್ರೀತಿಕರವಾದ ದಿನ ಅಂತ ಪುರಾಣಗಳಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ ಆ ಕಾರಣದಿಂದಾಗಿ ಹದಿನೆಂಟನೇ ತಾರೀಕು ಮಂಗಳವಾರದಂದು ಕೂಡ ಉಪವಾಸ ಇರ್ತದೆ ಈ ರೀತಿ ಎರಡು ದಿನಗಳ ಕಾಲ ಉಪವಾಸ ಈ ನಿರ್ಜಲ ಏಕಾದಶಿಯ ಮಹತ್ವವನ್ನು ನಾವು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಗೊಂದಲ ಪರಿಹಾರಕ್ಕೋಸ್ಕರ ಸ್ಪಷ್ಟೀಕರಣವನ್ನು ಕೊಡುವುದು ಒಳಿತು ಅಂತ ಕಾಣಿಸ್ತದೆ ಯಾಕೆ ಅಂಥೇಳಿದರೆ ಹೀಗೆ ಏಕಾದಶಿಯ ಬಗ್ಗೆ ನಾವು ತಿಳ್ಕೊಂಡಾಗ ಸೋಮವಾರ ಹದಿನೇಳನೇ ತಾರೀಕು ಏಕಾದಶಿ ಹದಿನೆಂಟನೇ ತಾರೀಕು ಮಂಗಳವಾರ ಅವತ್ತು ಕೂಡ ಉಪವಾಸ ಅಂತ ಈ ರೀತಿ ತಿಳ್ಕೊಂಡಾಗ ಅನೇಕ ಮಂದಿಗೆ ಗೊಂದಲ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದರೆ ಒಂದೊಂದು ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ಪಂಚಾಂಗಗಳಲ್ಲಿ ಹಾಗೂ ಬೇರೆ ಬೇರೆ ಮಠ ಮಂದಿರಗಳಲ್ಲಿ ಬೇರೆ ಬೇರೆ ದಿನ ಈ ಏಕಾದಶಿಯ ಆಚರಣೆ ಕಂಡುಬರುತ್ತದೆ ಅಂದರೆ ಹೋದ ಬಾರಿಯೂ ಇದೇ ರೀತಿ ನಾವು ಕಂಡಿದ್ವು ಈ ಬಾರಿಯೂ ಕೂಡ ಕೆಲವರಿಗೆ ಸೋಮವಾರ ಮಾತ್ರ ಏಕಾದಶಿ ಕೆಲವರಿಗೆ ಮಂಗಳವಾರ ಮಾತ್ರ ಏಕಾದಶಿ ಕೆಲವರಿಗೆ ದೇಶ ಭೇದ ಏನಂದರೆ ಈ ಊರಿಗೆ ಸೋಮವಾರ ಏಕಾದಶಿ ಈ ಊರಿಗೆ ಮಂಗಳವಾರ ಏಕಾದಶಿ ಈ ರೀತಿ ನಾನಾ ವಿಧವಾದಂತಹ ಈ ವ್ಯತ್ಯಾಸಗಳನ್ನು ನಾವು ಕಂಡಾಗ ತುಂಬ ಜನರಿಗೆ ಗೊಂದಲ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗಿದ್ರೆ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಒಂದೊಂದರಲ್ಲಿ ಒಂದೊಂದು ರೀತಿ ಇದೆಯಲ್ವಾ ಅಂತ ಈ ರೀತಿ ಗೊಂದಲ ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಕೆಲವರಿಗೆ ಯಾವುದೋ ಒಂದು ಮಂದಿರವನ್ನು ಮಠವನ್ನು ತಾವು ಆಶ್ರಯಿಸುತ್ತಾರೆ ನಮ್ಮ ಇದು ಗುರುಮಠ ಹಾಗೆ ಅಂತೆಲ್ಲ ಒಂದೊಮ್ಮೆ ಆ ಗುರುಮಠದಲ್ಲಿ ಬೇರೆ ದಿನ ಇದ್ದಾಗ ನಾವು ಬೇರೆ ದಿನವನ್ನು ಮಾಡ್ಬೋದಾ ಏಕಾದಶಿಯನ್ನು ಈ ರೀತಿಯೆಲ್ಲ ಗೊಂದಲಗಳಿಗೆ ಅವಕಾಶ ಇದೆ ಅದಕ್ಕೋಸ್ಕರ ಆ ಗೊಂದಲವನ್ನು ಪರಿಹರಿಸಿಕೊಂಡು ಮುಂದೆ ನಾವು ಈ ಏಕಾದಶಿಯ ಏನು ಅದನ್ನು ತಿಳಿಯುವುದು ಬಹಳ ಮುಖ್ಯವಾಗಿರುವಂಥದ್ದು ಹಿಂದೆಯೇ ನಾವು ಕೇಳಿದ್ದೇವೆ ಮತ್ತೆ ಅದನ್ನು ನೆನಪಿಸಿಕೊಳ್ಳಿಕ್ಕೋಸ್ಕರ ನಾನು ಮತ್ತೆ ತಿಳಿಸ್ತಾ ಇದ್ದೇನೆ ಏಕಾದಶಿ ಅನ್ನುವಂಥದ್ದು ಸೂರ್ಯ ಚಂದ್ರರ ಚಲನೆಯಿಂದ ಉಂಟಾಗುವಂತಹ ಒಂದು ಕಾಲದ ಘಟಕ ಅದು ಸೂರ್ಯರ ಚಂದ್ರರ ಚಲನೆ ಆ ಚಲನೆಗೆ ಅನುಗುಣವಾಗಿ ಆ ವ್ಯತ್ಯಾಸ ಏನು ಬರ್ತಾ ಇರ್ತದೆ ಸೂರ್ಯ ಚಂದ್ರರ ಮಧ್ಯದಲ್ಲಿ ಆ ಗ್ಯಾಪ್ ಅಂತರ ಅದರಲ್ಲಿ ವ್ಯತ್ಯಾಸ ಏನು ಬರ್ತಾ ಇರ್ತದೆ ಅದಕ್ಕನುಗುಣವಾಗಿ ಇಲ್ಲಿ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿತಿ ಈ ರೀತಿ ತಿಥಿಗಳನ್ನು ನಾವು ಲೆಕ್ಕಾಚಾರವನ್ನು ಮಾಡ್ತೇವೆ ಈ ಸೂರ್ಯ ಚಂದ್ರರ ಚಲನೆ ಒಂದೇ ರೀತಿ ಇರುವಂಥದ್ದು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಅವರಿಬ್ಬರ ಚಲನೆಯೂ ಕೂಡ ಒಂದೇ ರೀತಿ ಇರುವಂಥದ್ದು ಹೀಗಿರಬೇಕಾದರೆ ಹತ್ತು ಬಗೆಯ ಏಕಾದಶಿ ಹೇಗೆ ಬರಲಿಕ್ಕೆ ಸಾಧ್ಯ ಒಬ್ಬೊಬ್ಬರಿಗೆ ಇವತ್ತು ಕೆಲವರಿಗೆ ಏಕಾದಶಿ ನಾಳೆ ಕೆಲವರಿಗೆ ಏಕಾದಶಿ ಕೆಲವರಿಗೆ ಎರಡೂ ದಿನ ಏಕಾದಶಿ ಈ ರೀತಿ ನಾನಾ ಬಗೆಯಿಂದ ಏಕಾದಶಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂಥೇಳಿದರೆ ಅದು ಸೂರ್ಯ ಚಂದ್ರರ ಚಲನೆ ಕಾರಣ ಅಲ್ಲ ಮತ್ತು ಆ ಸೂರ್ಯ ಚಂದ್ರರ ಚಲನೆಯನ್ನು ನಾವು ಕಂಡುಕೊಳ್ಳುವುದು ಹೇಗೆಂತೇಳಿದರೆ ಗಣಿತದ ಮೂಲಕ ಅದಕ್ಕೋಸ್ಕರ ಗಣಿತದ ಲೆಕ್ಕಾಚಾರ ಇದೆ ಅದನ್ನೇ ಕರೆಯುವಂಥದ್ದು ಜ್ಯೋತಿಷ್ಶಾಸ್ತ್ರ ಅಂತ ಅಂದರೆ ಅದರಲ್ಲಿ ಆ ಸೂರ್ಯ ಚಂದ್ರರ ಚಲನೆಯನ್ನು ನಾವು ಹೇಗೆ ಕಂಡುಕೊಳ್ಳುವುದು ಅಂತ ಲೆಕ್ಕಾಚಾರದ ಮೂಲಕ ತೋರಿಸಲಾಗಿದೆ ಈ ಲೆಕ್ಕಾಚಾರದ ವಿಷಯದಲ್ಲೇ ಇವತ್ತು ಗೊಂದಲ ಇರುವಂಥದ್ದು ಅಂತ ಹೇಳಿದರೆ ನಾವು ಯಾವ ಗಣಿತವ ಯಾವ ಗಣಿತದ ಪ್ರಕಾರ ಲೆಕ್ಕಾಚಾರವನ್ನು ಮಾಡಿದರೆ ಅದು ಮೇಲೆ ಸೂರ್ಯಚಂದ್ರದ ಸಂಚಾರ ಮಾಡ್ತಾ ಇರುವ ಲೆಕ್ಕಾಚಾರಕ್ಕೆ ಅಂದರೆ ಅವರ ಸಂಚಾರಕ್ಕನುಗುಣವಾಗಿ ಈ ಗಣಿತ ಯಾವುದಿದೆ ಅದು ಸರಿಯಾದ ಗಣಿತ ಅಂತ ಯಾವ ಗಣಿತದ ಲೆಕ್ಕಾಚಾರಕ್ಕನುಗುಣವಾಗಿ ಸೂರ್ಯ ಚಂದ್ರರ ಚಲನೆ ಇಲ್ಲ ಅದು ಸರಿಯಾದ ಗಣಿತ ಅಲ್ಲ ಅಂತ ಇದನ್ನೇ ಭೂವರಾಹ ದೇವರು ವರಾಹ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದರು ಇದನ್ನೇ ತಿಳಿಸಿರುವಂಥದ್ದು ಅದು ಯಾತಕ್ಕೋಸ್ಕರ ತಿಳಿಸಿದ್ದಾರೆ ದೇವರು ಅಂತ ಹೇಳಿದರೆ ಏಕಾದಶಿಯ ಆಚರಣೆಗೋಸ್ಕರವೇ ಅಂದರೆ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಭೂದೇವಿ ಕೇಳ್ತಾಳೆ ಭೂದೇವಿ ಕೇಳಿದಾಗ ಅದಕ್ಕೆ ವರಾಹದೇವರು ಬಹಳ ಸ್ಪಷ್ಟವಾಗಿ ತಿಳಿಸುವಂತಹದ್ದೇನುಂತೇಳಿದರೆ ಯಸ್ಮಿನ್ ದೇಶ ಯದಾಕಾಲೇ ಯದ್ಯ ಸಿದ್ಧಾಂತ ಮಾರ್ಗತಃ ಅಂತ ಹೇಳಿ ತಿಳಿಸ್ತಾ ನೋಡು ಭೂದೇವಿ ಯಾವ ದೇಶದಲ್ಲಿ ಅಂದರೆ ಯಾವ ಊರಿನಲ್ಲಿ ಅಥವಾ ಯಾವ ರಾಜ್ಯದಲ್ಲಿರಬಹುದು ಸೂರ್ಯ ಚಂದ್ರರ ಉದಯ ಅಸ್ತ ಅಂದರೆ ಸೂರ್ಯೋದಯ ಸೂರ್ಯಾಸ್ತ ಹಾಗೆಯೇ ಚಂದ್ರಗ್ರಹಣ ಸೂರ್ಯಗ್ರಹಣ ಇವೆಲ್ಲವೂ ಕೂಡ ಯಾವ ಗಣಿತದ ಲೆಕ್ಕಾಚಾರದ ಪ್ರಕಾರ ಸರಿಯಾಗಿ ಬರ್ತಾ ಇದೆಯೋ ಅಂತ ಹೇಳಿದರೆ ಏನಾಯಿತು ಅಂತ ಹೇಳಿದರೆ ನಮ್ಮ ಗಣಿತ ಹಾಗೂ ಮೇಲೆ ಸೂರ್ಯಚಂದ್ರರ ಚಲನೆ ಎರಡೂ ಒಂದೇ ಆಗಿದೆ ಅಂತ ಅಂಥ ಗಣಿತ ಅಂದರೆ ಇದು ಕರೆಕ್ಟಾದ ಗಣಿತ ಇಂಥ ಗಣಿತವನ್ನು ಇಟ್ಟುಕೊಂಡು ಏಕಾದಶಿಯನ್ನು ಮಾಡಬೇಕೇ ಹೊರತು ಇದಕ್ಕಿಂತ ಬೇರೆಯಾದ ಗಣಿತವ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅಂದರೆ ಇಲ್ಲಿ ನಾವೇನೋ ಗಣಿತ ಮಾಡಿಕೊಂಡಿದ್ದೇವೆ ಸೂರ್ಯಚಂದ್ರ ಚಲನ ಬೇರೆ ಬೇರೆ ರೀತಿ ಇದೆ ಆ ರೀತಿ ಇರುವಂತಹ ಗಣಿತವನ್ನು ಆಶ್ರಯಿಸಿ ಯಾರು ಏಕಾದಶಿಯನ್ನು ಮಾಡ್ತಾರೆ ಅವರು ಮಮದ್ರೋಹೋ ನ ಸಂಶಯ ಅಂತ ವರಾಹದೇವರು ಬಹಳ ಖಡಕ್ಕಾಗಿ ಹೇಳ್ತಾರೆ ಅವರು ನನಗೆ ದ್ರೋಹ ಮಾಡಿದವರಾಗ್ತಾರೆ ವಿಷ್ಣು ದ್ರೋಹಿಗಳಾಗ್ತಾರವರು ಅದಕ್ಕೋಸ್ಕರ ಆ ರೀತಿ ಮಾಡಬಾರದು ಅಂತ ಈ ಲೆಕ್ಕಾಚಾರದಲ್ಲಿ ನಾವಿವತ್ತು ನೋಡಿದಾಗ ಈ ಭರೋ ಭೂವರಾಹ ದೇವರ ಆದೇಶ ಏನಿದೆ ಇದು ಆದೇಶ ಆರ್ಡರ್ ಅದರ ಪ್ರಕಾರ ನಾವು ನೋಡಿದಾಗ ಇವತ್ತು ನಾನಾ ವಿಧವಾದ ಕ್ಯಾಲೆಂಡರ್ಗಳು ಪಂಚಾಂಗಗಳು ಮಠ ಮಂದಿರಗಳು ಏನೂ ತಾವು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಭೂವರಾಹ ದೇವರ ಆದೇಶವನ್ನು ಎಷ್ಟು ಮಂದಿ ಪಾಲಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮುಂದೆ ಬರ್ತದೆ ಯಾಕೆಂದರೆ ಇವತ್ತು ಅನೇಕ ಮಠಮಂದಿರಗಳಿರಬಹುದು ಕ್ಯಾಲೆಂಡರ್ಗಳಿರಬಹುದು ಪಂಚಾಂಗಗಳಿರಬಹುದು ಅವರು ಯಾವ ಗಣಿತವನ್ನು ತಾವು ಅನುಸರಿಸ್ತಾ ಇದ್ದಾರೆ ಅದೇ ಆರ್ಯಭಟ ಗಣಿತ ಅಂತಿರಬಹುದು ತಿಥಿನಿರ್ಣಯ ಗಣಿತ ಅಂತಿರಬಹುದು ಅಥವಾ ಸೂರ್ಯ ಸಿದ್ಧಾಂತ ಗಣಿತ ಅಂತ ಈ ರೀತಿ ಬೇರೆ ಬೇರೆ ಗಣಿತಗಳಿವೆ ಅದರ ಪ್ರಕಾರ ಗ್ರಹಣಾದಿಗಳು ಬರ್ತದ ಅಂದರೆ ಯಾವ ಭೂವರಾಹ ದೇವರು ಯಾವ ಗಣಿತಾದಿಗಳು ಗ್ರಹಣಾದಿಗಳು ಬರಬೇಕು ಅಂತ ಆದೇಶ ಮಾಡಿದ್ದಾರೆ ಆ ಗ್ರಹಣಾದಿಗಳು ಅದರ ಪ್ರಕಾರ ಬರ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಇಲ್ಲ ಬರುವುದಿಲ್ಲ ಅದರ ಪ್ರಕಾರ ಲೆಕ್ಕಾಚಾರ ಮಾಡಿದರೆ ಗ್ರಹಣಾದಿಗಳು ಬರೋಲ್ಲ ಉದಯ ಅಸ್ತ ಮುಂತಾದವುಗಳು ಬರುವುದಿಲ್ಲ ಅಂದರೆ ವರಾಹದೇವರ ಆದೇಶ ಆ ಗಣಿತಗಳ ಪ್ರಕಾರ ಸರಿಯಾಗಿ ಸಿಗುವುದಿಲ್ಲ ಆ ರೀತಿ ಗ್ರಹಣಾದಿಗಳು ಬರವ ಬರದೇ ಇರುವಂತಹ ಗಣಿತವನ್ನು ನಾವು ಇಟ್ಟುಕೊಂಡು ಪಂಚಾಂಗ ಮಾಡಿದರೆ ಯಾಕಂದರೆ ಇಲ್ಲ ನಾವು ಅದನ್ನೇ ಮಾಡುವುದು ಅಂದರೆ ಇದರ ಹಿಂದೆ ಏನಿದೆ ಅಂದರೆ ಸತ್ಯದ ಆಗ್ರಹ ಇಲ್ಲ ಹೇಳಿದ್ರೆ ಪ್ರತಿಷ್ಠೆಯ ಆಗ್ರಹ ಏ ಇಲ್ಲ ನಾವು ಮಾಡಿದ್ದೆ ಸರಿ ನಾವು ಮಾಡಿದ್ದೆ ಸರಿ ಈ ರೀತಿ ನಾವು ಮಾಡಲಿಕ್ಕೆ ಹೊರಟಾಗ ವರಾಹದೇವರ ಆದೇಶವನ್ನು ಮೀರಿದಾಗೆ ಆಗ್ತದೆ ಆಗ ವರಾಹದೇವರೇ ಹೇಳಿದಾಗೆ ದ್ರೋಹ ಉಂಟಾಗುತ್ತದೆ ಅಂತ ಹೇಳುವುದು ಸ್ಪಷ್ಟ ಇನ್ನೊಂದು ಮುಖ ಅಂದರೆ ಇನ್ನು ಕೆಲವು ಪಂಚಾಂಗಗಳು ಕ್ಯಾಲೆಂಡರ್ಗಳು ಮುಂತಾದವುಗಳು ಯಾವುದನ್ನು ಆಶ್ರಯಿಸಿಕೊಂಡಿದೆ ಅಂತೇಳಿದರೆ ನವೀನ ದ್ವಿರ್ಗಣಿತ ಅಂತ ಅದೇ ದುರ್ಗಣಿತ ನವೀನ ದ್ವಿರ್ಗಣಿತ ಅಂತ ಕರೀತಾರೆ ಇವತ್ತು ಹೌದು ಅದರ ಪ್ರಕಾರ ಇವತ್ತು ಗ್ರಹಣ ಬರ್ತಾ ಇದೆ ಸೂರ್ಯೋದಯ ಇದೆ ಅದರ ಪ್ರಕಾರ ಹಾಗಿದರೆ ವರಾಹದೇವರು ಏನು ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ಕರೆಕ್ಟ್ ಆಗಿದೆಯಲ್ವಾ ಅಂತ ಹೇಳುವುದಾಗಿದರೆ ಅಲ್ಲಿರುವಂತಹ ದೊಡ್ಡ ದೋಷ ಏನು ಅಂತೇಳಿದರೆ ವರಾಹದೇವರು ಯಾವುದರ ಪ್ರಕಾರ ಗ್ರಹಣ ಬರ್ತದೆ ಅದರ ಪ್ರಕಾರ ಮಾಡಿರಿ ಅಂತ ಹೇಳಿದರು ಸೂರ್ಯ ಅಸ್ತಗಳು ಯಾವುದರಿಂದ ಅಂದರೆ ಸೂರ್ಯೋದಯ ಸೂರ್ಯ ಅಸ್ತ ಆಗುತ್ತೆ ಅದರ ಪ್ರಕಾರ ಮಾಡಿರಿ ಅಂತ ಹೇಳಿದರು ಅಷ್ಟೇ ಹೇಳಿದ್ದು ಅದು ಬಿಟ್ಟು ಬೇರೆ ಯಾವುದನ್ನೇ ಹೇಳಿಲ್ಲ ಇಲ್ಲಿ ಏನು ಅಂತೇಳಿದರೆ ಈ ನವೀನ ದುರ್ಗಣಿತದಲ್ಲಿರುವ ದೊಡ್ಡ ದೋಷ ಏನಂತೇಳಿದರೆ ಯಾವುದನ್ನು ದೇವರು ಮಾಡಬೇಕು ಅಂತ ಹೇಳಿಲ್ಲ ಮಾ ಹೇಳಿಲ್ಲ ಆ ಹೇಳದೇ ಇದ್ದದ್ದನ್ನು ಇದ್ದಾರೆ ಆ ಗಣಿತದಲ್ಲಿರುವ ದೊಡ್ಡ ದೋಷ ಅದು ನಮ್ಮ ಪ್ರಾಚೀನರು ಋಷಿಮುನಿಗಳು ಯಾವ ಸಂಸ್ಕಾರಗಳಂದರೆ ಗಣಿತಕ್ಕೆ ಆ ಗಣಿತಕ್ಕೆ ಏನನ್ನು ಮಾಡಿಲ್ಲ ಲೆಕ್ಕಾಚಾರಗಳು ಆ ಲೆಕ್ಕಾಚಾರಗಳನ್ನೆಲ್ಲ ಸೇರಿಸ್ತಾರೆ ಅದರಲ್ಲಿ ನೀವು ಯಾಕೆ ಸೇರಿಸ್ತಾ ಇದ್ದೀರಿ ಈ ಲೆಕ್ಕಾಚಾರಗಳನ್ನು ಯಾಕೆ ಸೇರಿಸ್ತಾ ಇದ್ದೀರಿ ನೀವು ಅಂತ ಅವರ ಬಳಿ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಅವರು ಇದೆಲ್ಲ ಈ ಲೆಕ್ಕಾಚಾರಗಳು ಹಿಂದಿನವ್ರಿಗೆ ಗೊತ್ತಿರಲಿಲ್ಲ ಯಾರು ಋಷಿಮುನಿಗಳಿಗೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಮಗೆ ಗೊತ್ತಿದೆ ಆಧುನಿಕ ವಿಜ್ಞಾನ ಗೊತ್ತಿದೆ ಅದಕ್ಕೆ ಮಾಡರ್ನ್ ಸೈನ್ಸ್ ಆಧುನಿಕ ವಿಜ್ಞಾನದ ಪ್ರಕಾರ ನಾವು ಕಂಡುಕೊಂಡು ಈ ಎಲ್ಲ ಲೆಕ್ಕಾಚಾರಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇವೆ ಅಂತ ಉತ್ತರವನ್ನು ಕೊಡ್ತಾರೆ ಇದು ಸಂಪೂರ್ಣ ಸುಳ್ಳಾದ ಉತ್ತರ ಇದು ಕಾರಣ ಹೇಳಿದರೆ ಈ ನವೀನ ದ್ವಿರ್ಗಣಿತದಲ್ಲಿ ಯಾವ ಲೆಕ್ಕಾಚಾರಗಳನ್ನು ವಿಶೇಷವಾಗಿ ಸೇರಿಸ್ತಾ ಇದ್ದಾರೆ ಇದನ್ನು ಯಾವ ಆಧುನಿಕ ವಿಜ್ಞಾನವೂ ಸಮರ್ಥನೆ ಮಾಡಲ್ಲ ಅಂದರೆ ಆಧುನಿಕ ವಿಜ್ಞಾನಕ್ಕೂ ಈ ಲೆಕ್ಕಾಚಾರಗಳಿಗೂ ಏನೂ ಸಂಬಂಧ ಇಲ್ಲ ಯಾರು ಈ ನವೀನ ದುರ್ಗಣಿತದಲ್ಲಿ ಆಧುನಿಕ ವಿಜ್ಞಾನದ ಪ್ರಕಾರ ಮಾಡ್ತೇವೆ ಅಂತ ಹೇಳ್ತಾರೆ ಅವ್ರಿಗೆ ಆಧುನಿಕ ವಿಜ್ಞಾನದ ಜ್ಞಾನವೇ ಇಲ್ಲ ಮಾಡರ್ನ್ ಸೈನ್ಸಿನ ಜ್ಞಾನವೇ ಇಲ್ಲದ ಮಂದಿ ಇವತ್ತು ಅದು ಆಧುನಿಕ ವಿಜ್ಞಾನ ಅಂದರೆ ಜನರನ್ನು ನಂಬಿಸ್ಲಿಕ್ಕೋಸ್ಕರ ಅಷ್ಟೇ ಯಾಕಂದರೆ ಜನರು ಇವತ್ತು ಮಾಡರ್ನ್ ಸೈನ್ಸ್ ಪ್ರಕಾರ ಅದು ಕರೆಕ್ಟು ಅದರ ಪ್ರಕಾರ ಇದೆ ಅಂತ ಹೇಳಿದರೆ ಒಪ್ಪಿಕೊಂಡ್ಬಿಡ್ತಾರಲ್ವ ಅದಕ್ಕೋಸ್ಕರ ಹೇಳ್ತಾರೆ ಹೊರತು ಉಳಿದ ಹಾಗೆ ಯಾವುದೇ ಆಧಾರವೂ ಇಲ್ಲ ಆಧುನಿಕ ವಿಜ್ಞಾನದ ಪ್ರಕಾರ ಅಷ್ಟು ಮಾತ್ರ ಅಲ್ಲ ಈ ಆ ಈ ನವೀನ ದುರ್ಗಣಿತವನ್ನು ಪ್ರಾಚೀನರು ಯಾರೂ ಮಾಡೂ ಇಲ್ಲ ಯಾವುದೇ ಜ್ಞಾನಿಗಳಾಗಲಿ ಯಾವುದೇ ಋಷಿಮುನಿಗಳಾಗಲಿ ಯಾವುದೇ ದೇವತೆಗಳಾಗಲಿ ಯಾರೂ ಮಾಡಿಲ್ಲ ಇದನ್ನು ಅದಕ್ಕೆ ಹೆಸರೇ ನವೀನ ದೃಗಣಿತ ಅಂತ ಈ ರೀತಿ ಯಾರೂ ಆಚರಣೆ ನಮ್ಮ ಪ್ರಾಚೀನರು ಯಾರೂ ಆಚರಣೆಯನ್ನು ಮಾಡದ ಮತ್ತು ಆಧುನಿಕ ವಿಜ್ಞಾನವು ಸಮರ್ಥಿಸದ ಉಳಿದ ಯಾವುದೇ ಆಧಾರವೂ ಇಲ್ಲದ ನವೀನ ದೃಗ್ಗಣಿತವನ್ನು ಆಶ್ರಯಿಸಿಕೊಂಡು ಇದೇ ಸರಿ ಇದೇ ಸರಿ ಅಂತ ಯಾರು ಏಕಾದಶಿಯನ್ನು ಮಾಡ್ತಾರೆ ಅವರಂತೂ ಮಹಾಪಾಪವನ್ನು ಕಟ್ಕೊಳ್ತಾರೆ ಅದರಿಂದಾಗಿ ಹೀಗೆ ಒಂದು ವಿಧವಾದ ಪ್ರ ಗಣಿತದ ಪ್ರಕಾರ ಇವತ್ತು ಗ್ರಹಣಾದಿಗಳು ಬರುವುದೇ ಇಲ್ಲ ಇನ್ನೊಂದು ವಿಧದ ಗಣಿತಗಳ ಪ್ರಕಾರ ಯಾವ ರೀತಿ ಅಂತ ಹೇಳಿದರೆ ಗ್ರಹಣಾದಿಗಳು ಬಂದರೂ ಕೂಡ ಗ್ರಹಣಾದಿಗಳಿಗೆ ಉಪಯೋಗ ಇಲ್ಲದೇ ಇರುವಂತಹ ಹೆಚ್ಚಿನ ಲೆಕ್ಕಾಚಾರ ಸೇರಿಸಿ ನಮ್ಮ ಪ್ರಾಚೀನರಿಗೆ ದಡ್ಡರು ಅಂತ ಮಾಡಿ ಉಪಯೋಗ ಇಲ್ಲದ್ದು ಆಧಾರ ಇಲ್ಲದ್ದು ಸೇರಿಸಿ ಏಕಾದಶಿಯನ್ನು ಕೆಡಿಸ್ತಾರೆ ಹೀಗೆ ಈ ನಾನಾ ವಿಧವಾದ ಗಣಿತಗಳಲ್ಲೆಲ್ಲೆಲ್ಲ ದೋಷಗಳು ಕಂಡದರಿಂದಾಗಿ ವರಾಹ ದೇವರು ಯಾವ ರೀತಿ ಹೇಳಿದ್ದಾರೆ ಆದೇಶ ಮಾಡಿದ್ದಾರೆ ಆ ರೀತಿ ಏಕಾದಶಿಯನ್ನು ಮಾಡಬೇಕು ಅಂತ ನಾವು ಪ್ರಯತ್ನವನ್ನು ಪಟ್ಟು ಕಂಡುಕೊಂಡಿರುವಂತಹ ಗಣಿತ ಇದು ಆ ಗಣಿತದ ಪ್ರಕಾರ ಯಾವ ರೀತಿ ಏಕಾದಶಿ ಬರ್ತದೆ ಅದನ್ನು ಪ್ರತಿ ತಿಂಗಳು ಕೂಡ ತಿಳಿಸ್ತಾ ಇರುವಂಥದ್ದು ಅಂದರೆ ಅದಕ್ಕಾಗಿಯೇ ಇದು ಭೂವರಾಹ ಪಂಚಾಂಗ ಭೂವರಾಹ ದೇವರು ಆದೇಶ ಯಾವ ರೀತಿ ಮಾಡಿದ್ದಾರೆ ಆ ರೀತಿ ಗ್ರಹಣದ ಅಂದರೆ ಗಣಿತದ ಲೆಕ್ಕಾಚಾರವನ್ನು ಪರಿಷ್ಕಾರ ಮಾಡಿ ಇದು ಮಾಡಿರುವಂತಹ ಗಣಿತ ಅದಕ್ಕಾಗಿ ಇಂಥ ಏಕಾದಶಿಯನ್ನು ಮಾಡಬೇಕಾದರೆ ಯಾರಿಗೆ ಯಾವುದೇ ಸಂಶಯಗಳಿದ್ದರೂ ಸಂಶಯವನ್ನು ನೀವು ಯಾವುದೇ ಭಯ ಇಲ್ಲದೆ ನಿರ್ಧಯ ನಿರ್ಭಯವಾಗಿ ಕೇಳಬಹುದು ಪ್ರಶ್ನೆಯನ್ನು ಮಾಡಬಹುದು ಇದನ್ನು ಯಾಕೆ ಮಾಡ್ತಾ ಇದ್ದೀರಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ತಿಳ್ಕೊಂಡು ಮಾಡಬೇಕು ಏಕಾದಶಿ ಇದು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು ಹೊರತು ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಈ ರೀತಿ ಮೂಢನಂಬಿಕೆಯಿಂದ ಏಕಾದಶಿಯನ್ನು ಮಾಡುವಂಥದ್ದು ಯಾವ ಶಾಸ್ತ್ರಗಳು ಒಪ್ಪುವುದಿಲ್ಲ ದೇವರು ಇವರು ಒಪ್ಪುವುದಿಲ್ಲ ಮಧ್ವಾಚಾರ್ಯರು ಅದಕ್ಕೆ ವೇದವ್ಯಾಸರ ಮಾತನ್ನು ಮೊದಲು ಹೇಳ್ತಾರೆ ಜ್ಞಾತ್ವಾ ವಿಪ್ರಾಸ್ಥಿತಿಂ ಸ್ಥಿತಿಂ ಸಮ್ಯಕ್ ದೈವಜ್ಞೈ ಸಮುದೀರಿತಾಂ ಉಪವಾಸಶ್ಚ ಕರ್ತವ್ಯ ಅನ್ಯಥಾ ನರಕಂ ಇದೆ ಯಾವತ್ತು ಏಕಾದಶಿಯನ್ನು ಮಾಡುವುದಕ್ಕಿಂತ ಮುಂಚೆ ಏಕಾದಶಿ ಬಗ್ಗೆ ತಿಳ್ಕೊಳ್ಳಿ ಸರಿ ಇದೆಯೋ ಇಲ್ವೋ ಅಂತ ಅದು ಬಿಟ್ಟು ಕಣ್ಣು ಮುಚ್ಚಿಕೊಂಡು ಏ ಇಲ್ಲ ನಮ್ಮ ಗುರುಮಠದವರು ಮಾಡ್ತಾ ಇದ್ದಾರೆ ಆ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಈ ಕ್ಯಾಲೆಂಡರಲ್ಲಿದೆ ಈ ಪಂಚಾಂಗದಲ್ಲಿದೆ ಈ ರೀತಿ ಕಣ್ಣು ಮುಚ್ಚಿಕೊಂಡು ಮೂಢನಂಬಿಕೆಯಿಂದ ಮಾಡುವಂಥದ್ದನ್ನು ದೇವರೂ ಒಪ್ಪುವುದಿಲ್ಲ ಶಾಸ್ತ್ರಗಳು ಒಪ್ಪುವುದಿಲ್ಲ ಮಧ್ವಾಚಾರ್ಯರು ಮೊದಲೇ ಒಪ್ಪುವುದಿಲ್ಲ ಅದರಿಂದಾಗಿ ಮೊದಲು ತಿಳ್ಕೊಳ್ಬೇಕು ತಿಳಿದುಕೊಂಡು ಆಮೇಲೆ ಆಚರಣೆಯನ್ನು ಮಾಡಬೇಕು ಯಾರೇ ಇರಬಹುದು ಅದಕ್ಕಾಗಿ ಇಷ್ಟು ವಿವರಣೆಯನ್ನು ನಾನು ಕೊಟ್ಟಿರುವಂಥದ್ದು ಇದರ ಬಗ್ಗೆ ಈ ಏಕಾದಶಿ ವಿಚಾರದಲ್ಲಿ ಯಾರಿಗೆ ಸಂಶಯ ಇದ್ದರೂ ಕೂಡ ಈ ಗಣಿತದ ವಿಷಯದಲ್ಲಿ ಯಾವುದೇ ಸಂಶಯ ಇದ್ದರೂ ಕೂಡ ಅವರು ಖಂಡಿತವಾಗಿಯೂ ಕೂಡ ತಾವು ಪ್ರಶ್ನೆಯನ್ನು ಮಾಡಬಹುದಾಗಿರುವಂಥದ್ದು ಮಾಡಿ ಪ್ರಶ್ನೆಯನ್ನು ಮಾಡಿ ಉತ್ತರವನ್ನು ಕಂಡುಕೊಳ್ಬೇಕಾದದ್ದು ಆ ಪ್ರಶ್ನೆಗಳಿಗೆ ಯಾವತ್ತೂ ಸ್ವಾಗತ ಈ ರೀತಿ ತಿಳಿಸ್ತಾ ನಿಮಗೆ ಒಂದೇ ಮಾತಲ್ಲಿ ಒಂದು ಉದಾಹರಣೆಯ ಮೂಲಕ ತಿಳಿಸಬೇಕು ಅಂತ ಹೇಳಿದರೆ ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ತಾಮ್ರದ ತಂಬಿಗೆ ತಾಮ್ರದ ಚೊಂಬು ಹಿಂದಿನಿಂದ ಬಂದಿರುವಂಥದ್ದು ಹೌದು ಹಿಂದಿನಿಂದ ಬಂದಿದೆ ಅಂತ ಹೇಳಿದ ಕೂಡಲೇ ನಾವು ತಾಮ್ರದ ಒಂದು ತಂಬಿಗೆಯನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿ ತೊಳೆದು ಬೆಳ್ಳಗೆ ಮಾಡಿ ಉಪಯೋಗ ಮಾಡ್ತೇವೋ ಇಲ್ವೋ ಯಾಕಂದರೆ ಅದಕ್ಕೆ ಸಾಮಾನ್ಯವಾಗಿ ಸ್ವಲ್ಪ ದಿನ ಆಗ್ತಾ ಇದಕ್ಕೆ ಕಪ್ಪಾಗ್ತದೆ ಒಂದು ತಾಮ್ರದ ಚೊಂಬು ನಾವು ಅದಕ್ಕೆ ಹುಳಿ ಹಾಕಿ ತೊಳೆದು ಬೆಳ್ಳಗೆ ಮಾಡಿ ಉಪಯೋಗ ಮಾಡ್ತೇವೆ ಆದರೆ ಯಾರ ಕೆಲವರಿದ್ದಾರೆ ಅಂದರೆ ಈ ಆರ್ಯಭಟ ತಿಥಿನಿರ್ಣಯ ಸೂರ್ಯ ಸಿದ್ಧಾಂತ ಈ ರೀತಿ ಎಲ್ಲ ಯಾರು ಮಾಡ್ತಾ ಇದ್ದಾರೆ ಅಂದರೆ ಯಾವ ಗಣಿತದ ಪ್ರಕಾರ ಗ್ರಹಣಾದಿಗಳು ಇಲ್ಲ ಅವರದ್ದು ಏನು ವಾದ ಅಂತ ಹೇಳಿದರೆ ಈ ತಾಮ್ರದ ಚೊಂಬನ್ನು ತೊಳಿಬೇಕು ಅಂತ ಹಿಂದಿನವರು ಹೇಳಿಲ್ಲ ಯಾರೂ ಹೇಳಿಲ್ಲ ನಮಗೆ ತಾಮ್ರದ ಚೊಂಬನ್ನು ತೊಳಿಬೇಕು ಅಂತ ಹೇಳಿಲ್ಲ ಮತ್ತು ಹಾಗೆ ಉಪಯೋಗ ಮಾಡಬೇಕು ಕಪ್ಪಾಗಿದ್ದರೆ ಕಪ್ಪಾದ ತಾಮ್ರದ ಚೊಂಬನ್ನೇ ಉಪಯೋಗ ಮಾಡಬೇಕು ಯಾಕಂದರೆ ಬೆಳ್ಳದ್ ಮಾಡಲಿಕ್ಕೆ ಹೇಳಿಲ್ಲ ಅಂತ ಹೇಳೋದು ಅವರ ವಾದ ಇನ್ನು ಈ ನವೀನ ದುರ್ಗಣಿತ ಅಂತೇನಿದೆ ಇವರು ವಾದ ಏನಂತ ಹೇಳಿದರೆ ಹೌದು ಈ ಚೊಂಬು ಕ ಇದು ಕಪ್ಪಾಗಿದೆಯಲ್ವಾ ತಂಬಿಗೆ ತಾಮ್ರದ ತಂಬಿಗೆ ಅದಕ್ಕೆ ಏನೆಂದರೆ ಅದನ್ನು ಬಿಡಿ ಮತ್ತು ಸ್ಟೀಲ್ ತುಂಬು ತಗೊಳ್ಳಿ ಸ್ಟೀಲ್ ಚೊಂಬು ತೊಗೊಂಡ್ರೆ ತಂಬಿಗೆ ತೊಗೊಂಡ್ರೆ ಯಾವಾಗಲೂ ಬೆಳ್ಳಗೆ ಇರ್ತದೆ ನಿಮಗೆ ಕಪ್ಪಾಗುವುದೇ ಇಲ್ಲ ಸ್ಟೀಲ್ ಚೊಂಬನ್ನು ತಗೊಂಡು ಉಪಯೋಗ ಮಾಡಿಬಿಡಿ ಅಂತ ಹೇಳುವುದು ಅವರ ವಾದ ಆದರೆ ವಾಸ್ತವಿಕವಾಗಿ ದೇವರ ಪೂಜೆಗೆ ಸ್ಟೀಲ್ ಚೊಂಬನ್ನು ಉಪಯೋಗ ಮಾಡಲಿಕ್ಕಾಗುತ್ತಾ ಯಾಕಂತ ಹೇಳಿದರೆ ನಾವಿವತ್ತು ಈ ಗಣಿತವನ್ನು ಯಾಕೆ ಉಪಯೋಗ ಮಾಡ್ತಾ ಇರೋದು ಅಂತ ಹೇಳಿದರೆ ಏಕಾದಶಿ ಮಾಡಲಿಕ್ಕೆ ಏಕಾದಶಿ ಅನ್ನುವಂಥದ್ದು ದೇವರ ಪೂಜೆ ಅದಕ್ಕೆ ಸ್ಟೀಲ್ ಚೊಮ್ಮನ್ನು ಉಪಯೋಗ ಮಾಡಲಿಕ್ಕಾಗತ್ತಾ ಅಂದರೆ ದೇವರ ಪೂಜೆಗೆ ಸ್ಟೀಲ್ ಚೊಮ್ಮಂತಿರುವಂತಹ ನವೀರ ದಿರ್ಗಣಿತವನ್ನು ಉಪಯೋಗ ಮಾಡುವುದು ತಪ್ಪು ಹಾಗೆ ಕಪ್ಪುಗಟ್ಟಿದಂತಹ ತಾಮ್ರದ ಚೊಮ್ಮನ್ನು ಉಪಯೋಗ ಮಾಡುವುದು ತಪ್ಪು ಮತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಈ ಭೂವರಾಹ ಪಂಚಾಂಗದ ಮೂಲಕ ಆ ತಾಮ್ರದ ಚೊಂಬಿಗೆ ಹುಳಿ ಹಾಕಿ ತೊಳೆದು ಬೆಳ್ಳಗೆ ಮಾಡಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಅಂದರೆ ನಿಮಗೆ ಒಂದು ದೃಷ್ಟಾಂತ ಒಂದು ಉದಾಹರಣೆಯನ್ನು ನಾನು ತಿಳಿಸಿದ್ದಷ್ಟೆ ಇಷ್ಟು ಸ್ಪಷ್ಟೀಕರಣವನ್ನು ಕೊಡ್ತಾ ಈಗ ಈ ನಿರ್ಜಲ ಏಕಾದಶಿಯ ಮಹತ್ವವನ್ನು ಪುರಾಣಗಳು ಏನು ತಿಳಿಸ್ತದೆ ಅದನ್ನು ನಾವು ವಿಶೇಷವಾಗಿ ನೋಡ್ಕೊಂಡು ಹೋಗೋಣ ಇದು ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ಇದಕ್ಕೆ ಇನ್ನೊಂದು ಹೆಸರಿದೆ ಪಾಂಡವ ದ್ವಾದಶಿ ಅಂತ ಈ ದ್ವಾದಶಿಗೆ ಪಾಂಡವ ದ್ವಾದಶಿ ಅಂತಲೂ ಹೆಸರು ನಿರ್ಜಲ ಏಕಾದಶಿ ಅಂತ ಹೆಸರು ಏಕಾದಶಿಗೆ ಯಾಕೆ ನಿರ್ಜಲ ಏಕಾದಶಿ ಅಂತ ಹೇಳಿದರೆ ಭೀಮಸೇನ ಒಮ್ಮೆ ವೇದವ್ಯಾಸರ ಹತ್ರ ತಾನು ತಿಳಿಸಿದಂತೆ ಅಂದರೆ ಎಲ್ಲ ಪಾಂಡವರು ಏಕಾದಶಿ ಎಂದು ತಪ್ಪದೇ ಉಪವಾಸ ಮಾಡ್ತಾ ಇದ್ದರು ಆದರೆ ಯಾರು ವಿಷ್ಣುವಿನ ಕೃಷ್ಣನ ಭಕ್ತರಿದ್ದಾರೆ ಅವರು ಮುಖ್ಯವಾಗಿ ಮಾಡಬೇಕಾದದ್ದು ಏನಂದರೆ ಏಕಾದಶಿ ಉಪವಾಸ ಏಕಾದಶಿಯ ದಿನ ಉಪವಾಸವನ್ನು ಮಾಡದೇ ಇದ್ದರೆ ದೇವರು ತನ್ನ ಭಕ್ತ ಇವನು ಅಂತ ಪರಿಗಣನೆಯೇ ಮಾಡಲ್ವಂತೆ ನೀವು ಉಳಿದದ್ದು ಏನು ಮಾಡಿದರೂ ಕೂಡ ಏಕಾದಶಿ ಉಪವಾಸ ಮಾಡದೇ ಇದ್ದರೆ ಅವನು ವಿಷ್ಣು ಭಕ್ತನಾಗಲಿಕ್ಕೆ ಕೃಷ್ಣನ ಭಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಪಾಂಡವರೆಲ್ಲರೂ ಮಾಡ್ತಾಯಿದ್ರು ಆದರೆ ಭೀಮಸೇನ ಮಾತ್ರ ವೇದವ್ಯಾಸರ ಬಳಿ ಒಮ್ಮೆ ಹೇಳ್ತಾನಂತೆ ವೇದವ್ಯಾಸರೇ ನಾನು ಎಷ್ಟು ಬೇಕಾದರೂ ದಾನ ಮಾಡ್ತೇನೆ ಅಥವಾ ಪೂಜೆ ಮಾಡ್ಬೇಕಾ ಪೂಜೆ ಮಾಡ್ತೇನೆ ಉಳಿದದ್ದು ಏನು ಮಾಡಬೇಕು ಎಲ್ಲ ಮಾಡ್ತೇನೆ ಆದರೆ ನನಗೆ ಉಪವಾಸ ಮಾತ್ರ ಮಾಡಲಿಕ್ಕಾಗೋಲ್ಲ ಅಂತ ಅಂದರೆ ಹೊಟ್ಟೆಯನ್ನು ಖಾಲಿಯಾಗಿ ಇಟ್ಕೊಂಡಿರ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ನನ್ನ ಹೊಟ್ಟೆಯಲ್ಲಿ ದೊಡ್ಡ ಬೆಂಕಿ ಒಂದು ಇದೆ ವೃಕ ಅಂತ ಅದಕ್ಕೆ ಆಹಾರ ಬೇಕೇ ಬೇಕು ಅದಕ್ಕೆ ನನಗೆ ಉಪವಾಸ ಮಾಡೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಅದಕ್ಕೆ ನಾನು ಏನು ಮಾಡೋಣ ಅಂತ ಭೀಮಸೇನ ಪ್ರಶ್ನೆ ಮಾಡ್ತಾನೆ ಅಂತ ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು ಹಾಗಿದ್ರೆ ಭೀಮಸೇನ ಉಪವಾಸ ಮಾಡ್ತಾ ಇರಲಿಲ್ವ ಅಂತ ನಾವು ತಿಳ್ಕೊಳ್ಲಿಕ್ಕಿಲ್ಲ ಯಾಕಂದರೆ ಆ ದ್ವಾಪರ ಯುಗದಲ್ಲಿ ಈಗಿನ ಕಾಲದಾಗಲ್ಲ ಯಾಕಂದರೆ ಕಲವು ಅನ್ನಗತ ಪ್ರಾಣಃ ಅಂತ ಹೇಳಿದಾಗೆ ಕಲಿಯುಗದಲ್ಲಿ ಮಾತ್ರ ಆಹಾರದಿಂದಲೇ ಬದುಕುವುದು ಆಹಾರ ಇಲ್ಲ ಅಂತೇಳಿದರೆ ಈ ಯುಗದಲ್ಲಿ ಜೀವನ ಇಲ್ಲ ಸತ್ತು ಹೋಗ್ತವೆ ಆದರೆ ಹಿಂದಿನ ಯುಗಗಳಲ್ಲಿ ಆಗಲ್ಲ ಬರೀ ನೀರು ಕುಡ್ಕೊಂಡು ಬದುಕುತ್ತಾ ಇದ್ರು ಬರೀ ಗಾಳಿ ಕುಡ್ಕೊಂಡು ಬದುಕುತ್ತಾ ಇದ್ರು ಭಾಗವತದಲ್ಲಿ ಅದನ್ನು ಹೇಳ್ತಾರೆ ಕೃಷ್ಣನ ದ್ವಾರಕೆಗೆ ಅನೇಕ ಋಷಿಮುನಿಗಳೆಲ್ಲ ಬರ್ತಾ ಇದ್ದರಂತೆ ಅದರಲ್ಲಿ ಕೆಲವರು ಏನಂದರೆ ವಾಯುಭಕ್ಷಾಹ ಕೇವಲ ಗಾಳಿ ಮಾತ್ರ ಕುಡ್ಕೊಂಡು ಬದುಕುವರು ಕೆಲವರು ಅದು ಕೂಡ ಇಲ್ಲ ಬರೀ ಸೂರ್ಯನ ಕಿರಣದಿಂದ ಬದುಕುವವರು ಇರ್ತಾಯಿದ್ರು ಈ ರೀತಿ ನಾನಾ ವಿಧವಾಗಿ ಬದುಕುವವರು ಇದ್ದರು ಆಹಾರವೇ ಮುಖ್ಯವಾಗಿರಲಿಲ್ಲ ಹಾಗಿರಬೇಕಾದ್ರೆ ಭೀಮಸೇನಿಗೆ ಯಾಕೆ ಆಹಾರವೇ ಮುಖ್ಯ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅದು ಲೋಕದ ಕೆಲವು ಜನರ ಸಮಸ್ಯೆಯನ್ನು ವೇದವ್ಯಾಸರು ಮುಂದೆ ಇಡ್ತಾ ಇರೋದು ಯಾಕಂದರೆ ಅಂಥವರಿಗೆ ಉತ್ತರ ಗೊತ್ತಾಗಲಿ ಅಂತ ಅದಕ್ಕೆ ವೇದವ್ಯಾಸರು ತಾವು ತಿಳಿಸ್ಕೊಂಡು ಹೋಗ್ತಾರೆ ಯದಿ ಸ್ವರ್ಗೋತ್ಯಭೀಷ್ಟಸ್ಥೆ ನರಕೋ ನಿಷ್ಠೆಯೇ ವಚ ಏಕಾದಶಿಯನ್ನು ಭೋಕ್ತವ್ಯಂ ಪಕ್ಷಯೋ ನೋಡು ನೋಡು ಭೀಮಸೇನ ನಿನಗೆ ನರಕಕ್ಕೆ ಹೋಗಬಾರ್ದು ಅಂತ ಇಷ್ಟ ಇದ್ದರೆ ಮರಣಾನಂತರ ನಾನು ಮೇಲೆ ಸ್ವರ್ಗಾದಿ ಲೋಕಗಳಿಗೆ ಹೋಗಬೇಕು ಅಂತ ಆಸೆ ಇತ್ತು ಅಂತೇಳಿದರೆ ಖಂಡಿತವಾಗಿಯೂ ಪ್ರತಿ ತಿಂಗಳು ಬರುವ ಎರಡು ಏಕಾದಶಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡು ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಅಂತ ಹೇಳ್ತಾರೆ ಅಂದರೆ ಈ ಮಾತನ್ನು ಯಾಕೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಅಂದರೆ ಇದು ಕೇವಲ ಭೀಮಸೇನಿಗಲ್ಲ ಮತ್ತು ಭೀಮಸೇನನ್ನು ಇಟ್ಟುಕೊಂಡು ನಮಗೆ ಹೇಳ್ತಾ ಇರೋದು ನಾವು ಸತ್ತ ಬಳಿಕ ನರಕಕ್ಕೆ ಹೋಗಬಾರ್ದು ಅಂತ ಆಸೆ ಇದ್ದರೆ ಅಂದರೆ ಇಲ್ಲಿ ಪಾಪ ಮಾಡ್ತಾನೆ ಇರ್ತೇವೆ ನಾವು ಪಾಪ ಮಾಡದೆ ವ್ಯಕ್ತಿಯೇ ಇಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರುವವನು ಮಾಡ್ತಾ ಇರುವ ದೊಡ್ಡ ತಪ್ಪೇನೆಂದರೆ ನಾನೇನೂ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡಿರೋದೇ ದೊಡ್ಡ ಪಾಪ ಅವನದು ಯಾಕೆ ಅಂತೇಳಿದರೆ ಕ್ಷಣ ಕ್ಷಣ ಕ್ಷಣದಲ್ಲಿಯೂ ಕೂಡ ನಾವು ಏನು ಪಾಪ ಮಾಡ್ತಾ ಇದ್ದೇವೆ ಅಂತ ಹೇಳುವ ಅರಿವು ಬೇಕಷ್ಟೇ ಯಾಕಂದರೆ ಪಾಪ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವವನಿಗೆ ನಾನು ಏನೂ ಪಾಪ ಮಾಡಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಜಾವಕ್ಕೆ ಮಾಡುವೆ ಸಾವಿರ ಅಂತ ಹೇಳಿದಾಗ ಅಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನಂದರೆ ಹದಿನೈದು ದಿನಕ್ಕೆ ಒಮ್ಮೆ ಬರುವ ಏಕಾದಶಿ ಅದನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಭೀಮಸೇನ ತಾನು ಹೇಳ್ತಾನೆ ಅತೀವ ನಮ್ಮ ಯದಾ ಅಷ್ಟಾಮಿ ತದಾ ಸಮೋಪ ಸಮೋಪಶ್ಯಾಮ್ಯಾಮ್ಯತಿ ಯದುವ್ಯಾಸುರೇ ನನಗಂತೂ ಸ್ವಲ್ಪ ಊಟ ಮಾಡಿದರೂ ಸಾಕಾಗಲ್ಲ ತುಂಬ ಊಟ ಮಾಡಬೇಕು ಹಾಗಿರಬೇಕಾದರೆ ಆರವೇ ಬಿಟ್ಟು ಕೂತ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಅಂದರೆ ಇದು ನಮ್ಮ ಪರವಾಗಿ ಮಾಡುವುದು ಭೀಮಸೇನನಿಗೇನು ಕಷ್ಟ ಅಲ್ಲ ಇದು ಅದಕ್ಕೆ ವೇದವ್ಯಾಸರು ತಾವು ತಿಳಿಸ್ತಾರೆ ಶ್ರುತಾಸ್ತೆ ಮಾನವ ಧರ್ಮ ವೈದಿಕಾಶ್ಚ ಶ್ರುತಾಸ್ತ್ವಯ ಕಲೋ ಯುಗೆ ನ ಶಕ್ಯಂತೆ ಕರ್ತುಂ ತೇವೈ ನರಾಧಿಪ ಭೀಮಸೇನ ನನಗೆ ಗೊತ್ತು ನೀನು ಈ ಪ್ರಶ್ನೆ ಮಾಡ್ತಾ ಇರುವುದು ಮುಂದಿನ ಯುಗದವರನ್ನು ಇಟ್ಟುಕೊಂಡು ಅಂದರೆ ಕಲೀಗದ ಜನ ನಮ್ಮನ್ನೇ ನಮ್ಮನ್ನೇ ಇಟ್ಟುಕೊಂಡು ಭೀಮಸೇನ ಪ್ರಶ್ನೆ ಮಾಡ್ತಾ ಇರುವುದು ಕಲೀಗ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಅದರಲ್ಲಿ ವೇದದಲ್ಲಿ ಹೇಳಿರುವ ಯಾವ ಕರ್ಮಾಚರಣೆಗಳಿದೆ ಅದನ್ನು ಮಾಡಲಿಕ್ಕೂ ಆಗೋಲ್ಲ ಅದೇ ರೀತಿ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಉಳಿದ ಯಾವ ಕರ್ಮಾಚರಣೆಗಳಿದೆ ಅದನ್ನು ಮಾಡಲಿಕ್ಕಾಗೋಲ್ಲ ಕಾರಣ ಏನು ಅಂತ ಹೇಳಿದರೆ ಮನಸ್ಸು ಶುದ್ಧ ಇರೋಲ್ಲ ಹೊರಗಿನಿಂದ ಏನಾದರೂ ಮಾಡೋಣ ಅಂತೇಳಿದರೆ ಒಳ್ಳೆ ಇಲ್ಲಿ ದ್ರವ್ಯಗಳು ಸಿಗೋದಿಲ್ಲ ಆದರೆ ಪದಾರ್ಥಗಳು ಒಳ್ಳೆ ಸಿಗೋಲ್ಲ ಒಂದು ದೇವ್ರ ಪೂಜೆ ಮಾಡೋಣ ಒಳ್ಳೆ ಶುದ್ಧವಾದ ಹೂ ಸಿಗೋಲ್ಲ ಶುದ್ಧವಾದ ನೀರು ಸಿಗೋಲ್ಲ ಶುದ್ಧವಾದ ಹಣ್ಣು ಸಿಗೋಲ್ಲ ಈ ರೀತಿ ಯಾವುದರಲ್ಲೂ ಶುದ್ಧತೆ ಇಲ್ಲ ಇಷ್ಟೆಲ್ಲ ಇದ್ದರೂ ನಾವು ವಾಸ ಮಾಡ್ತಾ ಇರುವ ವಾತಾವರಣವೇ ಶುದ್ಧ ಇರೋಲ್ಲ ಅದರಿಂದಾಗಿ ಮನಸ್ಸು ಶುದ್ಧವಾಗಿರೋಲ್ಲ ಈ ರೀತಿ ನಾನಾ ವಿಧವಾದ ಸಮಸ್ಯೆಗಳು ಕಲಿಯುಗದಲ್ಲಿರ್ತದೆ ಅದರಿಂದಾಗಿ ಸುಖೋಪಾಯಂ ಚಾಲ್ಪಧನಂ ಅಲ್ಪಕ್ಲೇಶಂ ಮಹಾಫಲಂ ಪುರಾಣಾನಂಚ ಸರ್ವೇಶಾಂ ಸಾರಭೂತಂ ವದಾಮಿದೆ ಅದಕ್ಕಾಗಿ ಕಲಿಯುಗದಲ್ಲಿ ಪಾಪವನ್ನು ಕಳೆದುಕೊಡಲಿಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸುಖವಾದ ಉಪಾಯ ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮತ್ತು ಸ್ವಲ್ಪ ಕಷ್ಟ ತುಂಬ ಫಲ ನಾವಿವತ್ತು ಬಯಸೋದಾಗೆ ಅಲ್ವಾ ಸ್ವಲ್ಪ ಕಷ್ಟಪಡಬೇಕು ತುಂಬ ಫಲ ಸಿಗಬೇಕು ಅಂಥದ್ದು ಒಂದು ಉಪಾಯ ಇದೆ ಇದು ಎಲ್ಲ ಪುರಾಣಗಳಲ್ಲಿ ನಾನು ಕಂಡುಕೊಂಡಿರುವಂಥದ್ದು ಅದೇನಂತೇಳಿದರೆ ಏಕಾದಶ ಅನ್ನ ಭುಂಜೀತ ಪಕ್ಷಿಯೋರು ಭಯೋರಪಿ ತಿಂಗಳಲ್ಲಿ ಬರುವ ಎರಡು ಪಕ್ಷ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡೂ ಪಕ್ಷದ ಏಕಾದಶಿಗಳನ್ನು ತಪ್ಪದೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ವೇದವ್ಯಾಸರು ಹೇಳ್ತಾರೆ ಅಷ್ಟು ಮಾಡಿದರೆ ಸಾಕು ಉಳಿದದ್ದು ನಾವು ಯಾವುದನ್ನು ಮಾಡದೇ ಇದ್ರೂ ಕೂಡ ಧರ್ಮಾಚರಣೆಗಳನ್ನು ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಕು ಅಂತ ಹೇಳ್ತಾರೆ ಅದರಿಂದಾಗಿಯೇ ಯಾವತ್ತೂ ಏಕಾದಶಿಯ ದಿನ ಬೆಳಗಿನ ಜಾವದಲ್ಲಿ ನಾವು ಹಿಂದಿನ ದಿನ ದಶಮಿ ದಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರೇ ಇವತ್ತು ದಶಮಿ ಇನ್ನು ಮೂರು ದಿನಗಳ ಕಾಲ ನಾನು ಏಕಾದಶಿ ವ್ರತವನ್ನು ಮಾಡಲಿಕ್ಕಿದ್ದೇನೆ ನಿರ್ವಿಘ್ನವಾಗಿ ನೀನು ಇದನ್ನು ಮುಗಿಸು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಈ ಏಕಾದಶಿ ಜ್ಯೇಷ್ಠ ಮಾಸದ ಏಕಾದಶಿ ಅಂದರೆ ಸೂರ್ಯ ವೃಷಭ ರಾಶಿಯಲ್ಲಿ ಅಥವಾ ಮಿಥುನ ರಾಶಿಯಲ್ಲಿ ಇರುವಾಗ ಬರುವ ಏಕಾದಶಿ ಅಂದರೆ ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾನೆ ಮಿಥುನ ರಾಶಿಯಲ್ಲಿ ಸೂರ್ಯ ಇರುವಾಗ ಬರ್ತಾ ಇರುವಂಥ ಏಕಾದಶಿ ಈ ಜ್ಯೇಷ್ಠ ಏಕಾದಶಿ ಇದು ತುಂಬ ಪುಣ್ಯಪ್ರದವಾದದ್ದು ಇದಕ್ಕೆ ಯಾಕೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ ಅಂತೇಳಿದರೆ ಈ ಏಕಾದಶಿಯಂದು ಕೇವಲ ಆಚಮನ ಮಾಡಲಿಕ್ಕೆ ನೀರನ್ನು ಬಿಟ್ಟು ಉಳಿದಾಗ ಸ್ವಲ್ಪ ನೀರನ್ನು ತಗೊಳ್ಬಾರ್ದು ಅಂತ ಹೇಳಿ ಅಂದರೆ ಮೂರು ಸಲ ನೀರನ್ನು ತಗೊಳ್ಬೇಕು ಯಾಕೆ ಆಚಮನ ಮಾಡಲಿಕ್ಕೆ ಶುದ್ಧಿಗೋಸ್ಕರ ಅದು ಎಷ್ಟು ನೀರು ಅಂತೇಳಿದರೆ ಕೈಯಲ್ಲಿ ಒಂದು ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ ನೀರು ಅದಕ್ಕಿಂತ ಹೆಚ್ಚಿಟ್ಕೊಳ್ಬಾರ್ದು ಅಷ್ಟು ನೀರನ್ನು ಮೂರು ಸಲ ತಗೊಳ್ಬೇಕು ಅಷ್ಟು ಮಾತ್ರ ಅಂದರೆ ಆಚಮನ ಮಾಡುವುದು ಅದು ಬಿಟ್ಟು ಬೇರೆ ಒಂದು ಚೂರು ಜಲವೂ ತಗೊಳ್ಳದೆ ನೀರನ್ನು ತಗಳಿದುಕೊಳ್ಳದೆ ಮಾಡದ ಉಪವಾಸ ಏಕಾದಶಿ ಏನಿದೆ ಅದೇ ನಿರ್ಜಲ ಏಕಾದಶಿ ಅಲ್ಲ ಹಾಗಿದರೆ ಬೇರೆ ಏಕಾದಶಿಗಳಲ್ಲಿ ನೀರನ್ನು ತಗೊಳ್ಬೋದಾ ನೀರು ಕುಡಿಬಹುದಾ ಅಂತ ಸಾಮಾನ್ಯ ಪ್ರಶ್ನೆ ಬರುತ್ತದೆ ಹೌದು ಹೌದು ಒಂದೊಮ್ಮೆ ಸಾಧ್ಯವಾಗದೇ ಇದ್ದರೆ ಆವಾಗ ನೀರನ್ನು ತಗೊಳ್ಬೋದು ಅಂತ ಹೇಳ್ತಾರೆ ಒಂದೇ ಧಾರೆ ಅಂದರೆ ಒಂದು ಸಲ ನಾವು ಗಟ ಎಷ್ಟು ಕುಡಿಲಿಕ್ಕಾಗುತ್ತೋ ಅಷ್ಟು ನೀರನ್ನು ತಗೊಳ್ಬೋದು ಯಾವಾಗ ಅಂದರೆ ಸಾಧ್ಯವಾಗದೇ ಇದ್ದಾಗ ಆದರೆ ಈ ಏಕಾದಶಿ ಮಾತ್ರ ನಿರ್ಜಲ ಏಕಾದಶಿ ಮಾತ್ರ ನೀರನ್ನು ಕುಡಿಬಾರ್ದು ಅಂತ ಆ ರೀತಿ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಏಕಾದಶಿಯ ನಿರಾಹಾರ ನರಪ್ರಾಪಾತ್ ಪ್ರಮುಖ್ಯತೆ ಇಂಥ ಏಕಾದಶಿಯನ್ನು ಮಾಡುವುದರಿಂದಾಗಿ ಪಾಪ ಪರಿಹಾರ ಆಗುತ್ತೆ ಬೇರೆ ಉಪಾಯ ಇಲ್ಲ ಕಲಿಯುಗದಲ್ಲಿ ಬೇರೆ ಉಪಾಯವೇ ಇಲ್ಲ ಪಾಪವನ್ನು ಕಳ್ಕೊಳ್ಳಿಕ್ಕೆ ಇನ್ನು ಬೇರೆ ವ್ರತಗಳೆಲ್ಲ ಇದೆ ಆ ಏನಂದರೆ ನಮ್ಮ ಆಸೆಯನ್ನು ಪೂರಣೆ ಮಾಡ್ತವೆ ಇವಾಗ ಸಂಕಷ್ಟ ಚತುರ್ಥಿ ವ್ರತ ಇರ್ಬೋದು ಸೋಮವಾರ ವ್ರತ ಇರ್ಬೋದು ಮಂಗಳ ಗೌರಿ ಮಂಗಳವಾರ ವ್ರತ ಇರ್ಬೋದು ಇವೆಲ್ಲ ಅಂತ ಹೇಳಿದ್ರೆ ನಮ್ಮ ಕಷ್ಟವನ್ನು ಅಂದರೆ ನಮಗೇನು ಅಭೀಷ್ಟ ಮನಸ್ಸಿನ ಲಭಿಶಾ ಅಭಿಲಾಷೆ ಇದೆ ಅದನ್ನೆಲ್ಲ ಪೂರಣೆ ಮಾಡುವಂಥವುಗಳು ಆದರೆ ಈ ಏಕಾದಶಿಯ ವೈಶಿಷ್ಟ್ಯ ಏನು ಅಂತೇಳಿದರೆ ನಮಗೆ ಬೇಡಾದ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಯಾವುದು ಬೇಕೋ ಅದನ್ನು ತಂದು ಕೊಡುತ್ತದೆ ಅದು ಎಂಥದ್ದು ಅಂತೇಳಿದರೆ ಜನ್ಮ ಜನ್ಮಾಂತರಗಳಲ್ಲಿ ಬರುವಂಥ ಫಲವನ್ನು ತಂದುಕೊಡುವಂಥದ್ದು ಏಕಾದಶಿ ಅಂತ ವೇದವ್ಯಾಸರು ತಿಳಿಸ್ಕೊಂಡು ಹೋಗ್ತಾರೆ ಬೇರೆ ಉಪಾಯ ಇಲ್ಲ ಯಾಕಂದರೆ ಕಲಿಯುಗದಲ್ಲಿ ಏನಾದರೂ ಪೂಜೆ ಮಾಡ್ತೇನೆ ದಾನ ಮಾಡ್ತೇನೆ ಹೋಮ ಮಾಡ್ತೇನೆ ಅಂದರೆ ದ್ರವ್ಯ ಶುದ್ಧ ದ್ರವ್ಯಶುದ್ಧಿ ಹೀ ಕಲೋನಾಸ್ತಿ ವಸ್ತುವೇ ಶುದ್ಧವಾಗಿರಲ್ಲ ಎಲ್ಲ ಕಲಬೆರೆಕೆ ಎಲ್ಲ ಕಲಬೆರೆಕೆ ವಸ್ತುಗಳು ಅಥವಾ ಎಲ್ಲ ಹೈಬ್ರಿಡ್ ವಸ್ತುಗಳು ಕಸಿ ಕಟ್ಟಿದ ವಸ್ತುಗಳು ಅಂದರೆ ಶುದ್ಧವಾದ ವಸ್ತು ಸಿಗೋಲ್ಲ ಒಂದು ಹೂ ಸಮೇತ ಹೈಬ್ರಿಡ್ ಅಂತೇಳಿದರೆ ಕಸಿ ಕಟ್ಟಿದ್ದು ಅದರಿಂದಾಗಿ ಅದು ಶುದ್ಧ ಇಲ್ಲ ಹೂವು ಶುದ್ಧ ಇಲ್ಲ ಹಣ್ಣು ಶುದ್ಧ ಇಲ್ಲ ಯಾವುದೇ ವಸ್ತು ಶುದ್ಧ ಇಲ್ಲ ಇಂಥ ಆಹಾರಗಳನ್ನೆಲ್ಲ ತಿಂದು ನಮ್ಮ ಮನಸ್ಸೇ ಶುದ್ಧ ಇಲ್ಲ ಅಂದರೆ ಇಂಥ ಕಲಬೆರಕೆ ಆಹಾರವನ್ನು ತಿಂದು ಕಲಬೆರಕೆ ಗಾಳಿಯನ್ನು ಕುಡಿದು ಕಲಬೆರಕೆ ನೀರನ್ನು ಕುರುದು ನಮ್ಮ ಮನಸ್ಸು ಕಲಬೆರೆಕೆ ಆಗೋಗಿರುತ್ತದೆ ಶುದ್ಧ ಇರೋಲ್ಲ ಅದಕ್ಕಾಗಿ ದೇವರ ಧ್ಯಾನ ಪೂಜೆಗೆ ಕೂತ್ರೆ ಮನಸ್ಸು ಕಾನ್ಸಂಟ್ರೇಷನ್ ಬರೋಲ್ಲ ಇದು ಈ ಕಲಿಯುಗದಲ್ಲಿ ಆಗುವಂಥ ದೊಡ್ಡ ಸಮಸ್ಯೆ ಇನ್ನು ಸಂಸ್ಕಾರ ಸ್ಮಾರತೀಯ ವೆಚ್ಚ ಇನ್ನಿಲ್ಲಿ ಏನಾದರೂ ಸಂಸ್ಕಾರಗಳಿದ್ದರೆ ಸಂಸ್ಕಾರ ಅಂದರೆ ಮನಸ್ಸನ್ನು ಶುದ್ಧ ಮಾಡಲಿಕ್ಕೋಸ್ಕರ ದೇಹವನ್ನು ಶುದ್ಧ ಮಾಡಲಿಕ್ಕೋಸ್ಕರ ಇರುವ ಕರ್ಮಗಳಿಗೆ ಸಂಸ್ಕಾರ ಅಂತ ಕರೀತಾರೆ ಅದು ಕೂಡ ವೈದಿಕವಾದ ಅಂದರೆ ವೇದದಲ್ಲಿ ಈಗೀಗ ಮಾಡಬೇಕು ಅಂತ ಹೇಳಿದೆ ಹಾಗಾಗಿ ಮಾಡ್ತಾ ಬಂದರೆ ನಿನ್ನ ಮನಸ್ಸು ಬುದ್ಧಿ ಶುದ್ಧವಾಗುತ್ತೆ ಅದರಿಂದಾಗಿ ನೀನು ದೇವರ ಹತ್ರ ಹೋಗ್ಲಿಕ್ಕಾಗತ್ತೆ ಅಂತ ಯಾಕಂದರೆ ಶುದ್ಧ ಮನಸ್ಸಿನಿಂದಷ್ಟೇ ದೇವರ ಬಳಿ ಹೋಗ್ಲಿಕ್ಕಾಗತ್ತೆ ದೇವರನ್ನು ಧ್ಯಾನ ಮಾಡಲಿಕ್ಕಾಗತ್ತೆ ಕಲಿಯುಗದಲ್ಲಿ ಅದು ಆಗೋಲ್ಲ ಯಾಕೆ ಅಂತೇಳಿದರೆ ಇಲ್ಲಿ ವೇದದ ಅರ್ಥವೇ ಗೊತ್ತಿಲ್ಲ ವೇದವೇ ಗೊತ್ತಿಲ್ಲ ಯಾರಿಗೂ ಮತ್ತು ವೈದಿಕಶ್ಚ ಕುತಶ್ಚ ಅಷ್ಟೇ ಪ್ರಾಪ್ತೆ ದುಷ್ಟೇ ಕಲಿಯುಗೋ ಇನ್ನು ಕಲಿಯಿಗೆ ಈ ವೇದವನ್ನು ತಿಳ್ಕೊಂಡವರು ವೇದವನ್ನು ತಿಳಿದು ಆಚರಣೆ ಮಾಡುವವರು ಯಾರಿದ್ದಾರೆ ಇಲ್ಲವೇ ಇಲ್ಲ ಕಲಿಯುಗದಲ್ಲಿ ಅಂಥವರೆಲ್ಲ ಬಹಳ ಕಡಿಮೆ ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ನಾನೇನಾದರೂ ತಿಳ್ಕೊಂಡು ಮಾಡ್ತೇನಪ್ಪ ಧ್ಯಾನ ಮಾಡ್ತೇನೆ ಪೂಜೆ ಮಾಡ್ತೇನೆ ಅಲ್ಲ ಆಗೋಲ್ಲ ಅದಕ್ಕೆ ಪಾಪ ಕಳ್ಕೊಳ್ಳಿಕ್ಕೆ ಇರುವ ಉಪಾಯ ಏನಂತ ಹೇಳಿದರೆ ಏಕಾದಶಿಯ ದಿನ ಉಪವಾಸವನ್ನು ಮಾಡುವಂಥದ್ದು ಅಂತ ಹೇಳ್ತಾ ಇದ್ದೇನೆ ವಿಶೇಷವಾಗಿ ಈ ನಿರ್ಜಲ ಏಕಾದಶಿಯನ್ನು ಉಪವಾಸ ಮಾಡಿದರೆ ಇಡೀ ವರ್ಷದಲ್ಲಿ ಶುಕ್ಲಪಕ್ಷ ಕೃಷ್ಣಪಕ್ಷ ಎರಡೂ ಏಕಾದಶಿಗಳನ್ನು ನಾವು ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಏಕಾದಶಿಯನ್ನು ಮಾಡೋದರಿಂದಾಗಿ ಬರ್ತದೆ ಅಂತ ವೇದವ್ಯಾಸರು ತಾವು ತಿಳಿಸ್ಕೊಂಡು ಹೋಗ್ತಾರೆ ಮತ್ತು ಯಾರು ಈ ಏಕಾದಶಿಯನ್ನು ಮಾಡ್ತಾರೆ ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ ಅವರು ಕಡೆಗಾಗಬೇಕಾದರೆ ಯಮಭಟರನ್ನು ನೋಡೋದಿಲ್ಲ ಅಂತ ಯಾವ ರೀತಿ ಇರ್ತಾರೆ ಯಮಭಟರು ಯಮದೂತರು ಅದನ್ನು ಹೇಳ್ತಾರೆ ಯಮದೂತಾಹ ಮಹಾಕಾಯಾ ಕರಾಲ ಕೃಷ್ಣಪಿಂಗಲ ಕಪ್ಪಿರ್ತಾರಂತೆ ಹೇಗೆ ಕಪ್ಪು ಅಂತೇಳಿದ್ರೆ ಕಾಗೆ ಹಾಗೆ ಕಪ್ಪು ಆ ರೀತಿ ಕಪ್ಪು ಬಣ್ಣವುಳ್ಳವರಾಗಿರ್ತಾರಂತೆ ಭಯಂಕರವಾಗಿರ್ತಾರಂತೆ ದೊಡ್ಡ ದೇಹ ಉಳ್ಳವರಾಗಿರ್ತಾರಂತೆ ಕೈಯಲ್ಲಿ ಒಂದು ಕೈಯಲ್ಲಿ ಒಂದು ದಂಡವನ್ನು ಕೋಲನ್ನು ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿರ್ತಾರಂತೆ ಅವರನ್ನು ನೋಡಿಯೇ ಕಣ್ಣು ಕೆಂಪು ಗುಳಿ ಅಂದರೆ ಗುಳಿ ಬಿದ್ದಿರ್ತದಂತೆ ಗುಂಡಿ ಗುಂಡಿಯಾಗಿರ್ತದಂತೆ ಅಂಥ ಕಣ್ಣುಳ್ಳ ಭಯಂಕರ ನಾಲಿಗೆ ಉಳ್ಳ ಕೋರೆ ದಾಡೆ ಉಳ್ಳ ನೆಟ್ಟಗೆ ನಿಂತ ಕಪ್ಪಾದ ಕೂಗಲುಳ್ಳ ಕಾಗೆ ಹಾಗೆ ಬಣ್ಣ ಉಳ್ಳ ಕಟಕಟ ಹಲ್ಲು ಕಡಿತಾ ಇರುವಂತಹ ಯಮಭಟರನ್ನು ಕಂಡ್ರೆ ಪಾಪಿ ಅಲ್ಲೇ ಗಡಗಡ ಗಡಗಡ ನಡಗ್ಲಿಕ್ಕೆ ಶುರು ಮಾಡ್ತಾನೆ ಅದಕ್ಕಾಗಿಯೇ ಯಾರು ಏಕಾದಶಿಯನ್ನು ಭಕ್ತಿಯಿಂದ ಮಾಡ್ತಾರೆ ಈ ನಿರ್ಜಲ ಏಕಾದಶಿಯನ್ನಂತೂ ಯಾರು ಮಾಡ್ತಾರೆ ಅವರಿಗೆ ಇಂಥ ಯಮಭಟರ ದರ್ಶನವೇ ಆಗೋಲ್ಲ ಅಂತ ಹೇಳ್ತಾರೆ ಮತ್ತು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ನಾವು ಮರಣವನ್ನು ಹೊಂದ್ತೇವೆ ಮ ಸಾಯ್ತೇವೆ ಸಾಯೋದು ನಾನಲ್ಲ ಯಾಕಂತೇಳಿದ್ರೆ ನನಗೆ ಈ ದೇಹದಿಂದ ಹೊರಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ಇನ್ನೂ ಇರಬೇಕು ಇರಬೇಕು ಅಂತಲೇ ಹಣ್ಣು ಹಣ್ಣು ಮುದುಕನಿಗೂ ಕೂಡ ಆಸೆ ಏನಂದರೆ ಇನ್ನು ಬದುಕಬೇಕು ಅಂತಾನೆ ಸಾಯಬೇಕು ಅಂತಿರಲ್ಲ ಆದರೆ ಯಾರೋ ಹೊರಗೆ ಏಳಿತಾರೆ ನಮ್ಮನ್ನು ಅದೇ ಯಮಭಟರು ಯಮಭಟರು ಬಂದು ಈ ದೇಹದಿಂದ ನಮ್ಮನ್ನು ಬೇರ್ಪಡಿಸ್ತಾರೆ ಆಗ ಇವನು ಹೆದರಿ ಹೋಗ್ತಾನೆ ಆದರೆ ಪುಣ್ಯಾತ್ಮರಾಗಿದ್ದರೆ ಯಾರು ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರ್ತಾರೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ದಿವ್ಯ ಪುರುಷರು ಬರ್ತಾರಂತೆ ಸೌಮ್ಯವಾಗಿರ್ತಾರಂತೆ ನಗುತ್ತಾ ಇರ್ತಾರಂತೆ ಸುಂದರವಾಗಿರ್ತಾರಂತೆ ಅಂತಹ ಆ ದೇವದೂತರು ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರಂತೆ ಈ ದೇಹದಿಂದ ಅವನನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರಂತೆ ಹೊರಗೆ ಆ ಬಾರಪ್ಪ ನನ್ನಂತೆ ವಿಮಾನದಲ್ಲಿ ಕೂರಿಸಿಕೊಂಡು ಮೇಲಕ್ಕೆ ಕರ್ಕೊಂಡು ಹೋಗ್ತಾರಂತೆ ಯಾರನ್ನ ಅಂತೇಳಿದರೆ ಯಾರು ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಇರ್ತಾನೆ ಅಂತಹ ವ್ಯಕ್ತಿಯ ಅದರಲ್ಲೂ ವಿಶೇಷವಾಗಿ ಈ ನಿರ್ಜಲ ಏಕಾದಶಿ ಮತ್ತು ಈ ನಿರ್ಜಲ ಏಕಾದಶಿಯ ಇನ್ನೊಂದೇನು ವೈಶಿಷ್ಟ್ಯ ಅಂತೇಳಿದರೆ ಈ ಏಕಾದಶಿಯನ್ನು ಮಾಡಬೇಕು ಅದರೊಟ್ಟಿಗೆ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ವೇದವ್ಯಾಸರು ಜಲ ಧೇನು ತಥೋ ದತ್ವ ಪ್ರಮುಚ್ಚತೆ ಒಂದು ಚೂರು ನೀರನ್ನು ಕುಡಿಯದೆ ಏಕಾದಶಿ ಮಾಡಬೇಕು ಮತ್ತು ಜಲಧಾನವನ್ನು ಮಾಡಬೇಕು ಅಂದರೆ ದಾನ ಅಂತ ಕರಿತೇವೆ ಒಂದು ಚೊಂಬಿನಲ್ಲಿ ಅದು ಮಣ್ಣಿನ ಮಡಿಕೆ ಇರಬಹುದು ಅಥವಾ ತಾಮ್ರದ ಚೊಂಬಿರ್ಬೋದು ಅಥವಾ ಬೆಳ್ಳಿಯ ಚೊಂಬಿರ್ಬೋದು ಅಥವಾ ಬಂಗಾರದ ಚೊಂಬಿರ್ಬೋದು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಂಥ ನೀರು ತುಂಬಿದ ಪಾತ್ರೆಯನ್ನು ದಾನ ಮಾಡಬೇಕು ಬ್ರಾಹ್ಮಣರಿಗೆ ಯಾರು ಬಡ ಬ್ರಾಹ್ಮಣ ಇರ್ತಾರೆ ಒಳ್ಳೆಯ ಯೋಗ್ಯರಾದ ವ್ಯಕ್ತಿ ಭಗವದ್ ಭಕ್ತರು ಅವರಿಗೆ ದಾನ ಮಾಡಬೇಕು ಹಾಗೆ ತಾ ಸಾಧ್ಯ ಇದ್ದರೆ ಗೋದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಗೋದಾನವನ್ನು ಮಾಡಬೇಕು ಈ ಏಕಾದಶಿ ಎಂದು ಆ ರೀತಿ ಮಾಡಿದರೆ ಅವನು ತುಂಬ ಫಲವನ್ನು ಪಡಿತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ವೇದವ್ಯಾಸರು ಹೀಗೆ ಏಕಾದಶಿಯನ್ನು ಮಾಡಿ ಅಂದರೆ ಏಕಾದಶಿ ಉಪವಾಸ ರಾತ್ರಿ ಜಾಗರಣೆ ಮಾರನೇ ದಿನ ವಿಶೇಷವಾಗಿ ತ್ರಿವಿಕ್ರಮರೂಪಿ ಭಗವಂತನ ಪೂಜೆ ಯಾರು ತ್ರಿವಿಕ್ರಮನಾಗಿ ಮೂರು ಲೋಕವನ್ನು ಅಳದ ಅಂತ ತ್ರಿವಿಕ್ರಮನ ಪೂಜೆಯನ್ನು ಮಾಡಿ ನಂತರ ದಾನಗಳನ್ನು ಈ ಜಲದಾನ ಜಲಕುಂಭದಾನ ಹಾಗೆಯೇ ಅದು ಯಾವ ರೀತಿ ಅಂದರೆ ಜಲಕುಂಭವನ್ನು ಒಂದು ವಸ್ತ್ರದಲ್ಲಿ ಅಂದರೆ ಒಂದು ಬಟ್ಟೆ ಬಟ್ಟೆಯನ್ನು ಮುಚ್ಚಿ ಅಂದರೆ ಯಾವುದೋ ಒಂದು ಪಂಚೆ ಮುಂತಾದವುಗಳನ್ನು ಮುಚ್ಚಿ ಒಂದು ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಒಂದು ಬಟ್ಟೆಯನ್ನಿಟ್ಟು ಅದನ್ನು ದಾನ ಮಾಡುವಂಥದ್ದು ಅಥವಾ ಇನ್ನು ಬೇರೆ ದಾನಗಳನ್ನು ಹೇಳ್ತಾರೆ ವಸ್ತ್ರವನ್ನು ದಾನ ಮಾಡಬಹುದು ನಂತರ ಛತ್ರಿಯನ್ನು ದಾನ ಮಾಡ್ಬೋದು ಹಾಗೆಯೇ ಪಾದರಕ್ಷೆಯನ್ನು ದಾನ ಮಾಡಬಹುದು ಬಂಗಾರವನ್ನು ದಾನ ಮಾಡ್ಬೋದು ಅನ್ನದಾನವನ್ನು ಮಾಡಬಹುದು ದ್ವಾದಶಿಯ ದಿನ ಈ ರೀತಿ ಅಂದರೆ ಈ ನಿರ್ಜಲ ಏಕಾದಶಿಯೊಂದು ವಿಶೇಷವಾಗಿ ದಾನವನ್ನು ಮಾಡಬೇಕು ದಾನವನ್ನು ಸ್ನಾನವನ್ನು ಜಪವನ್ನು ಧ್ಯಾನವನ್ನು ಭಗವಂತನ ಸ್ಮರಣೆಯನ್ನು ಇಷ್ಟೆಲ್ಲ ಮಾಡುವುದರಿಂದಾಗಿ ಸಾರ್ಥಕ ಆಗತ್ತೆ ಈ ಏಕಾದಶಿಯನ್ನು ಮಾಡುವಂಥದ್ದು ಅಂತ ಹೀಗೆ ಆ ನಿರ್ಜಲ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಬರುತ್ತದೆ ಇಂಥ ನಿರ್ಜಲ ಏಕಾದಶಿ ಹದಿನೇಳನೇ ತಾರೀಕು ಜೂನ್ ಹದಿನೇಳು ಸೋಮವಾರದಂದು ಬಂದರೆ ಹದಿನೆಂಟನೇ ತಾರೀಕು ಅವತ್ತು ಕೂಡ ಏಕಾದಶಿಯಷ್ಟೇ ಮಹತ್ವಪೂರ್ಣವಾದದ್ದು ಯಾಕಂದರೆ ಈ ದಶಮಿ ಏಕಾದಶಿ ದ್ವಾದಶಿ ಮೂರು ವಿಷ್ಣುವಿಗೆ ಸಂಬಂಧಪಟ್ಟ ದಿನ ಬೇರೆ ಎಲ್ಲ ತಿಥಿಗಳನ್ನು ಬೇರೆ ಬೇರೆ ದೇವತೆಗಳಿಗೆ ಕೊಟ್ಟನಂತೆ ವಿಷ್ಣು ಆದರೆ ಈ ಮೂರು ದಿನ ಮಾತ್ರ ಯಾರಿಗೂ ಕೊಡಲಿಲ್ಲ ತಾನೇ ಇಟ್ಟುಕೊಂಡ ಆ ರೀತಿ ಏಕಾದಶಿ ಎಷ್ಟು ಪವಿತ್ರವೋ ದ್ವಾದಶಿಯೋ ಅಷ್ಟೇ ಪವಿತ್ರ ಅದಕ್ಕೆ ಮಾರನೇ ದಿನ ದ್ವಾದಶಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಸಂಪೂರ್ಣ ಇದೆ ದ್ವಾದಶಿ ಈ ರೀತಿ ಸಂಪೂರ್ಣ ದ್ವಾದಶಿ ಏನಿದೆ ಅವತ್ತು ಉಪವಾಸ ಮಾಡಬೇಕು ಅದಕ್ಕಾಗಿ ಅವತ್ತು ಕೂಡ ಆ ವಿಷ್ಣುವಿನ ಪ್ರೀತಿಗೋಸ್ಕರ ನಾವು ಉಪವಾಸವನ್ನು ಮಾಡಬೇಕಾದದ್ದು ಎರಡು ದಿನಗಳ ಉಪವಾಸ ಅದಕ್ಕಿಂತ ಮೊದಲು ಹದಿನಾರನೇ ತಾರೀಕು ಭಾನುವಾರ ಅವತ್ತು ದಶಮಿಯ ಆಚರಣೆ ಅವತ್ತು ಸಂಜೆ ಅಂದರೆ ಸಾಮಾನ್ಯ ಅವತ್ತು ಹೆಚ್ಚು ಖಾರವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅವಾಗ ಎರಡು ದಿನ ನಾವು ಉಪವಾಸಮಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಮತ್ತು ಅವತ್ತು ಸಾಯಂಕಾಲ ವಿಶೇಷವಾಗಿ ಸ್ವಲ್ಪ ತುಪ್ಪದಿಂದ ಮಾಡಿದಂತಹ ಪದಾರ್ಥಗಳು ಅದನ್ನು ಸ್ವೀಕಾರವನ್ನು ಮಾಡಿದರೆ ಅಂದರೆ ಹಲ್ವಾ ಮುಂತಾದವುಗಳು ಅದೇನೆಂದರೆ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಉಳಿಸ್ತದದು ಮತ್ತು ಅದು ಸಾತ್ವಿಕ ಆಹಾರವೂ ಹೌದು ಸಾತ್ವಿಕವಾದ ಆಹಾರ ನಮಗೆ ಸ್ವಲ್ಪ ದೇಹದಲ್ಲಿ ಅಂತ ಏನು ಹೇಳ್ತೇವೆ ಅದನ್ನು ಕೊಡುವಂಥ ಆಹಾರ ಅದನ್ನು ಸ್ವೀಕಾರ ಮಾಡಿ ನಂತರ ಉಳಿದ ಹಾಗೆ ಸ್ವಲ್ಪ ನಾವು ಫಲಾಹಾರ ಮುಂತಾದವುಗಳನ್ನು ಮಾಡ್ಬೋದು ಅವತ್ತು ಆಮೇಲೆ ಎರಡು ದಿನ ಉಪವಾಸವನ್ನು ಮಾಡಿ ನಂತರ ಹತ್ತೊಂಬತ್ತನೇ ತಾರೀಕು ಬುಧವಾರ ಅವತ್ತು ಸಾಧನ ದ್ವಾದಶಿ ಅಂತ ಅಂದರೆ ಸ ದ್ವಾದಶಿ ಸೂರ್ಯೋದಯ ಆದಮೇಲೆ ಸ್ವಲ್ಪ ಮಾತ್ರ ಇದೆ ಸ್ವಲ್ಪ ಮಾತ್ರ ದ್ವಾದಶಿ ಇರುವಂಥದ್ದು ಅವತ್ತು ಎಷ್ಟು ಅಂತೇಳಿದರೆ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ದ್ವಾದಶಿ ಇದೆ ಇವತ್ತು ಅದಕ್ಕೋಸ್ಕರ ಅವತ್ತು ಬೆಳಗ್ಗೆ ಬೇಗ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ಸಾಧನ ದ್ವಾದಶಿ ಅಂತ ಕಲಿತಾರೆ ಅದು ಕಲಾ ಮಾತ್ರ ಸಾಧನ ದ್ವಾದಶಿ ಅನ್ನೋದು ಇನ್ನೂ ವಿಶೇಷ ಅಂದರೆ ಸೂರ್ಯೋದಯ ಆದಮೇಲೆ ಚೂರೆ ಸ್ವಲ್ಪ ಮಾತ್ರ ಇರ್ತದೆ ಅದು ಭಾರಿ ವಿಶೇಷ ಅದಕ್ಕೋಸ್ಕರ ಅವತ್ತು ಬೆಳಗಿನ ಜಾವ ನಾವು ಬೇಗ ಸ್ನಾನ ಮುಂತಾದವುಗಳೆಲ್ಲ ಮುಗಿಸಿ ಬುಧವಾರದ ದಿನ ಬೇಗ ಅಂತೇಳಿದರೆ ಸಾಮಾನ್ಯ ಐದೂವರೆ ಐದು ಮುಕ್ಕಾಲಿಗೆ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಒಟ್ಟಿಗೆ ಆರು ಗಂಟೆ ಆರು ಕಾಲು ಅಥವಾ ಆರು ಹತ್ತೊಂಬತ್ತು ಅದರೊಳಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ಆ ಎರಡೂ ದಿನದ ಉಪವಾಸವನ್ನು ತ್ರಿವಿಕ್ರಮರೂಪಿಯಾದ ವಿಷ್ಣುವಿಗೆ ಅರ್ಪಣೆಯನ್ನು ಮಾಡಿದು ಅಂತ ಹೇಳಿದರೆ ಖಂಡಿತವಾಗಿ ಕೂಡ ನಿರ್ಜಲ ಏಕಾದಶಿ ಹಾಗೂ ಈ ಅತಿರಿಕ್ತ ದ್ವಾದಶಿ ಆ ಎರಡೂ ದಿನದ ಪುಣ್ಯ ನಮಗೆ ಬರುತ್ತದೆ ಇದು ಕಲೀಗದಲ್ಲಿ ನಾವು ಮಾಡುವ ತಪಸ್ಸು ಅಂತ ತಿಳ್ಕೊಳ್ಬೇಕಾದದ್ದು ಏನು ಎರಡೆರಡು ದಿನ ಉಪವಾಸ ನನ್ನ ಕೈಲಿ ಮಾಡಲಿಕ್ಕಾಗತ್ತಾ ಅಂತ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳೋದು ಬೇಡ ಯಾಕೆ ಅಂತೇಳಿದರೆ ಮಾಡುವವರಷ್ಟೇ ನಾವು ಮಾಡಿಸುವವನವನು ಈ ನಂಬಿಕೆ ಬೇಕಷ್ಟೇ ಯಾವತ್ತು ನಾನು ಮಾಡ್ತೇನೆ ಅಂತ ಹೇಳುವುದಷ್ಟೇ ನನ್ನ ಸಂಕಲ್ಪ ಮತ್ತು ಮಾಡಿಸ್ತಾನೆ ದೇವರು ಅಂತ ಹೇಳುವುದು ಅಷ್ಟೇ ನಂಬಿಕೆ ಆ ನಂಬಿಕೆಯ ಮೇಲೆ ನಾವು ತೊಡಗಬೇಕು ಏಕಾದಶಿಯನ್ನು ಮಾಡಲಿಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡಬೇಕು ಯಾಕಂತೇಳಿದರೆ ನಮ್ಮ ಒಳಗಿರುವ ವಿಲ್ ಪವರ್ ಅಂತ ಏನು ಹೇಳ್ತೇವೆ ಅಂದರೆ ಈ ಆತ್ಮಶಕ್ತಿ ಅದರ ಪರೀಕ್ಷೆಯೇ ಇವಾಗಾಗುವಂಥದ್ದು ಎರಡೂ ದಿನ ನಾವು ಏಕಾದಶಿಯನ್ನು ಅಂದರೆ ಉಪವಾಸವನ್ನು ಮಾಡಿದ್ದು ಶುದ್ಧವಾಗಿ ನೀರನ್ನು ತಗೊಳ್ಳದೆ ಅಂತ ಹೇಳಿದರೆ ತುಂಬ ಇದೆ ಆ ವ್ಯಕ್ತಿಗೆ ಅಂತ ಆತ್ಮಶಕ್ತಿ ತುಂಬ ಇದೆ ಅಂತ ಇಲ್ಲ ನನಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ದಿನ ಮಾಡಿದೆ ಎರಡನೇ ದಿನಕ್ಕಾಗಬೇಕಾದ್ರೂ ಸುಸ್ತಾಗ್ತಾ ಇದೆ ಸಾಧ್ಯವಾಗ್ತಾ ಇಲ್ಲ ಆವಾಗ ನೀರನ್ನು ತಗೊಳ್ಳಿ ಸಾಧ್ಯವಾಗ ಅಂದರೆ ಅಂತ ಹೇಳಿದ್ರೆ ಸಾಧ್ಯವಾಗೋಲ್ಲ ಆಗೋಲ್ಲ ಅಂತ ಮೊದಲಿಂದಲೇ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ಮೊದಲೇ ನಾವು ತಿಳ್ಕೊಂಬಿಟ್ರೆ ಇಲ್ಲರಿ ನನ್ನ ಕೈಲಿ ಎರಡೇ ಕಾದ್ದು ಎರಡು ದಿನ ಮಾಡಲಿಕ್ಕೆ ಆಗೋಲ್ಲ ಅಂದರೆ ನೀವು ಮೊದಲೇ ನಿಶ್ಚಯ ಮಾಡಿಬಿಟ್ರೆ ಆಗೋದೇ ಇಲ್ಲ ನೋಡೋಣ ದೇವರು ಮಾಡಿಸ್ತಾನೆ ನೋಡಿ ಈ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಬೇಕು ದೇವರು ಮಾಡಿಸ್ತಾನೆ ಆ ರೀತಿ ಮುಂದುವರಿತಾ ಹೋಗೋಣ ಮುಂದುವರಿತಾ ಹೋದರೆ ಎರಡು ದಿನವೂ ದೇವರು ಮಾಡಿಸ್ಬೋದು ಮಾಡಿಸ್ತಾನೆ ಇಲ್ಲ ಸಾಧ್ಯವೇ ಆಗ್ತಾ ಇಲ್ಲ ತಲೆ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ನೀರನ್ನು ಸ್ವೀಕಾರ ಮಾಡಿ ಒಂದು ಚೊಂಬಲ್ ನೀರು ತಗೊಂಡು ಅದನ್ನು ಘಟ ಗಟ ಕುಡಿರಿ ಎಷ್ಟಾಗುತ್ತೋ ಅಷ್ಟು ಒಂದೇ ಸಲ ಆಗ ಎರಡನೇ ದಿನ ಮಾಡಲಿಕ್ಕೆ ಆಗ್ಬೋದು ಅಂದರೆ ಯಾರಿಗೆ ಸಾಧ್ಯವಾಗೋಲ್ಲ ಅಂಥವರಿಗೆ ಇಲ್ಲ ಅದು ಸಾಧ್ಯವಾಗ್ತಾ ಇಲ್ಲ ತುಂಬ ಸಂಕಟ ಆಗುತ್ತಾ ಇದೆ ಸಾಧ್ಯವಾಗ್ತಾ ಇಲ್ಲ ಸ್ವಲ್ಪ ಹಣ್ಣನ್ನು ತಿನ್ನಿ ದೇವರಿಗೆ ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಅಂತೇಳಿ ಸ್ವಲ್ಪ ಹಣ್ಣನ್ನು ತಗೊಳ್ಳಿ ಹಾಲನ್ನು ತೊಗೊಳ್ಳಿ ಆಗಂತೂ ಸಾಧ್ಯವಾಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಯಾರು ಗರ್ಭಿಣಿಯರಿದ್ದಾರೆ ಹಾಗೆ ಯಾರು ಬಾಣಂತಿಯರಿದ್ದಾರೆ ಹಾಗೆ ಯಾರು ರೋಗಕ್ಕೆ ತುತ್ತಾಗಿದ್ದಾರೆ ಅಂದರೆ ಮಾತ್ರೆ ತಗೊಳ್ಬೇಕು ಅಂಥವ್ರು ಇರ್ಬೋದು ಮತ್ತು ಯಾರು ನಿತ್ರಾಣಕ್ಕೊಳಗಾಗಿದ್ದಾರೆ ಇವರೆಲ್ಲರೂ ಕೂಡ ತಾವು ಹಣ್ಣು ಹಾಲನ್ನು ಸ್ವೀಕಾರ ಮಾಡ್ಬೋದು ಎರಡು ದಿನವೂ ಕೂಡ ಎರಡು ದಿನವೂ ತಮ್ಮ ಎಷ್ಟು ಆಹಾರ ಸ್ವೀಕಾರ ಮಾಡ್ತಾರೆ ಅದರ ಕಾಲು ಭಾಗ ಸ್ವೀಕಾರ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ ಅದರಿಂದಾಗಿ ಅವರು ಏಕಾದಶಿ ಮಾಡಿದ್ದೇ ಪುಣ್ಯ ಬರ್ತದೆ ಕಾಲು ಭಾಗ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ಅಂದರೆ ಯಾರು ಗಟ್ಟಿ ಮುಟ್ಟಾಗಿದ್ದಾರೆ ಮಾಡುವ ತಾಕತ್ತುಳ್ಳವರಾಗಿದ್ದಾರೆ ಅವರು ಆಹಾರ ತಗೊಳ್ಬಾರ್ದು ಇಲ್ಲರಿ ನಮಗೂ ಆಗೋಲ್ಲ ಅಂತ ಯಾಕಂತೇಳಿದರೆ ಇಲ್ಲಿ ಪ್ರಾಮಾಣಿಕತೆ ಮುಖ್ಯ ಪ್ರಾಮಾಣಿಕತೆಯಿಂದ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಮಾತ್ರ ದೇವರು ಮೆಚ್ಚುಗೊಳ್ತಾನೆ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಮತ್ತು ಇನ್ನೊಂದೇನು ವಿಷಯ ಅಂತ ಹೇಳಿದರೆ ಬುಧವಾರದ ದಿನ ದ್ವಾದಶಿ ಸಾಧನ ಕಲಾ ಸಾಧನ ದ್ವಾದಶಿ ಅವತ್ತು ಬೆಳಗ್ಗೆ ನಾವು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಇದು ಉಳಿದ ದ್ವಾದಶಿಗಳಂತಲ್ಲ ಬೇರೆ ದ್ವಾದಶಿಯಾದರೆ ದ್ವಾದಶಿಯ ದಿನ ಒಂದೇ ಒಪ್ಪತ್ತು ನಾವು ಕೇಳ್ತೇವೆ ಅವತ್ತು ಬೆಳಗ್ಗೆ ಆಹಾರ ಘನ ಆಹಾರ ಒಂದೇ ಸಲ ತಗೊಳ್ಬೇಕು ಮತ್ತೆ ತಗೊಳ್ಳಿಕ್ಕಿಲ್ಲ ಅಂತ ಆದರೆ ಈ ದ್ವಾದಶಿ ಎಂದು ನೀವು ಘನ ಆಹಾರವನ್ನು ಮಾಮೂಲಾಗಿ ಪ್ರತಿದಿನ ಹೇಗೆ ಸ್ವೀಕಾರ ಮಾಡ್ತೀವ್ರೆ ಆ ರೀತಿ ಮಾಡ್ಬೋದು ಅಂತೇಳಿದರೆ ಬೆಳಗ್ಗೆ ನೀವು ಆಹಾರ ಸ್ವೀಕಾರ ಮಾಡಿ ಮಧ್ಯಾಹ್ನ ತಿಂಡಿ ಬೇಕಾದರೆ ತಿನ್ಬೋದು ರಾತ್ರಿ ಊಟ ಬೇಕಾದರೆ ಮಾಡಬಹುದು ಕಾರಣ ಏನು ಅಂತೇಳಿದರೆ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಮೂರು ದಿನ ದಶಮಿ ಏಕಾದಶಿ ದ್ವಾದಶಿ ಅಂತ ಅಂತೇಳಿದರೆ ಈ ಮೂರು ದಿನದಲ್ಲಿ ಒಟ್ಟಿಗೆ ನಾಲ್ಕು ಊಟವನ್ನು ಬಿಡಬೇಕು ಅಂತ ದಿನಕ್ಕೆ ಎರಡು ಹೊತ್ತು ಊಟ ಅಂತ ಲೆಕ್ಕಾಚಾರ ಶಾಸ್ತ್ರದಲ್ಲಿ ಆ ರೀತಿ ದಶಮಿ ಸಂಜೆ ಊಟವನ್ನು ಬಿಡಬೇಕು ಏಕಾದಶಿ ಎರಡೂ ಹೊತ್ತು ಊಟವನ್ನು ಬಿಡಬೇಕು ದ್ವಾದಶಿ ಒಂದು ಹೊತ್ತು ಊಟವನ್ನು ಬಿಡಬೇಕು ಅದೇ ಒಪ್ಪತ್ತು ಹೀಗೆ ಮೂರು ದಿನದಿಂದ ನಾಲ್ಕು ಊಟವನ್ನು ಬಿಡಬೇಕು ನಾವೀಗಾಗಲೇ ಬಿಟ್ಟಾಗಿದೆ ಯಾಕಂದರೆ ದಶಮಿ ಒಪ್ಪತ್ತು ಮಾಡಿದ್ದೇವೆ ಏಕಾದಶಿ ಎರಡು ಹೊತ್ತು ಊಟವನ್ನು ಬಿಟ್ಟಿದ್ದೇವೆ ದ್ವಾದಶಿಯೂ ಎರಡು ಹೊತ್ತು ಬಿಟ್ಟಿದ್ದೇವಲ್ವ ಅದರಿಂದಾಗಿ ಅದರ ಮಾರಣೆ ದಿನ ನಾವು ಒಪ್ಪತ್ತು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಅವತ್ತು ನೀವು ಯಥೇಷ್ಟವಾಗಿ ಆಹಾರವನ್ನು ಸ್ವೀಕಾರ ಮಾಡಬಹುದು ಯಾಕಂದರೆ ಎರಡು ದಿನ ಉಪವಾಸ ಮಾಡೋದರಿಂದಾಗಿ ಸ್ವಲ್ಪ ವೀಕ್ನೆಸ್ಸು ಬರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ಯಥೇಷ್ಟವಾಗಿ ನೀವು ಮಾಮೂಲಾಗಿ ಆಗ ಆ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ತೀರಿ ಹಾಗೆ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂತ ಇಷ್ಟು ಈ ಏಕಾದಶಿಯ ವಿಚಾರದ ಬಗ್ಗೆ ತಿಳಿಸ್ತಾ ಇನ್ನು ನಾವು ಪ್ರತಿ ಸಲ ನೋಡುವಾಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಸ್ವಲ್ಪ ಅಂದರೆ ಅದರ ಮಹಾತ್ಮೆಯ ಬಗ್ಗೆ ನೋಡ್ಕೊಂಡು ಹೋಗ್ತಾ ಇದ್ದೇವೆ ಅದನ್ನು ನೋಡೋಣ ಸಸುರಾಸುರ ಗಂಧರ್ವ ಸಯಕ್ಷೋ ರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಟಸ್ಯ ಸಚರಾಚರಂ ಭೀಷ್ಮರು ಧರ್ಮರಾಜನಿಗೆ ಈ ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ತಿಳಿಸ್ತಾ ನೋಡು ಈ ವಿಷ್ಣು ಸಹಸ್ರನಾಮವನ್ನು ಯಾಕೆ ಹೇಳಬೇಕು ಅಂತೇಳಿದರೆ ವಿಷ್ಣು ಅಂಥ ಮಹಿಮೆ ಉಳ್ಳವನು ಎಂಥ ಮಹಿವುಳ್ಳವನು ಅದನ್ನು ತಿಳಿಸ್ತಾ ಇದ್ದಾರೆ ಸಸುರಾಸುರ ಗಂಧರ್ವಂ ದೇವತೆಗಳಿರ್ಬೋದು ದೈತ್ಯರಿರ್ಬಹುದು ಮನುಷ್ಯರಿರ್ಬೋದು ಗಂಧರ್ವರಿರ್ಬಹುದು ಸಯಕ್ಷೋ ಸಯಕ್ಷೋರಗ ರಾಕ್ಷಸಂ ಯಕ್ಷರಿರ್ಬೋದು ಉರಗ ನಾಗಗಳಿರ್ಬೋದು ರಾಕ್ಷಸರಿರ್ಬಹುದು ಅಂದರೆ ಕೆಟ್ಟವರು ಒಳ್ಳೆಯವರು ಮಧ್ಯಮರು ಸಚರಾಚರಂ ಕಡೆಗೆ ಯಾವುದೂ ಸಂಚರಿಸ್ತದೆ ಯಾವುದು ಸಂಚರಿಸದೆ ಗಟ್ಟಿಯಾಗಿ ನಿಂತಿರ್ತದೆ ಅಂದರೆ ಜಡ ಹಾಗೂ ಚೇತನ ಎಲ್ಲವೂ ಕೂಡ ಜಗದ್ವಶೇ ವರ್ತತೆ ಇದಂ ಕೃಷ್ಣಸ್ಯ ಆ ಕೃಷ್ಣನ ವಶದಲ್ಲಿಯೇ ಇರುವಂಥದ್ದು ಅಂದರೆ ಎಲ್ಲವೂ ಭಗವಂತನ ನಾರಾಯಣನ ಕೃಷ್ಣನ ಅಧೀನದಲ್ಲಿ ವಶದಲ್ಲಿದೆ ಕಂಟ್ರೋಲರ್ ಅವನೇ ಅಂದರೆ ಅವನೊಬ್ಬನೇ ಸ್ವತಂತ್ರ ಅಂತ ಹೇಳಿದಾಗ ಅವನೊಬ್ಬನೇ ಸ್ವತಂತ್ರವಾಗಿದ್ದು ಉಳಿದ ಈ ಎಲ್ಲ ಅಸ್ವತಂತ್ರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ತಾನು ನಿಯಂತ್ರಣವನ್ನು ಮಾಡ್ತಾ ಇದ್ದಾನೆ ಇದು ಭಗವಂತನ ದೊಡ್ಡ ಮಹಿಮೆ ಎಲ್ಲರೂ ಸೇರಿದ್ದರಲ್ಲಿ ದೇವತೆಗಳೆಲ್ಲರೂ ಸೇರಿದರು ಎಲ್ಲರೂ ಅವನ ಅಧೀನ ಅದಕ್ಕಾಗಿಯೇ ನಾವು ಅವನನ್ನೇ ಆರಾಧನೆ ಮಾಡಬೇಕು ಇದನ್ನು ಮೊದಲು ಹೇಳಿದರು ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗುವುದಕ್ಕಿಂತ ಮುಂಚೆಯೂ ಹೇಳಿದರು ವಿದವ್ಯಾಸರು ಕಡೆ ಈ ಭೀಷ್ಮಾಚಾರ್ಯರು ಈಗ ಮತ್ತೆ ಕಡೆಯಲ್ಲಿ ಅದನ್ನೇ ಹೇಳುತ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇಂದ್ರಿಯಾಣಿ ಮನೋಬುದ್ಧಿ ಸತ್ವ ತೇಜೋಬಲಂ ಧೃತಿ ವಾಸುದೇವಾತ್ಮಕ ಕ್ಷೇತ್ರಂ ಕ್ಷೇತ್ರಜ್ಞೇ ಇದೆಲ್ಲ ಹೊರಗಿನದ್ದಾಯಿತು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಾಗಾಯಿತು ಯಕ್ಷರು ರಾಕ್ಷಸರು ಮನುಷ್ಯರು ಗಂಧರ್ವರು ದೇವತೆಗಳೆಲ್ಲ ಆಯಿತು ಪಿಂಡಾಂಡಕ್ಕೆ ಸಂಬಂಧಪಟ್ಟಾಗೆ ನಾನೇನು ಬದುಕ್ತಾ ಇದ್ದೇನೆ ಈ ದೇಹ ಈ ದೇಹಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವುದಿದೆ ಇಂದ್ರಿಯಾಣಿ ಎಲ್ಲ ಇಂದ್ರಿಯಗಳು ಇದು ಕೂಡ ಆ ಭಗವಂತನ ವಶೆಯೇ ವಾಸುದೇವಾತ್ಮಕ ನ್ಯಾಹು ಅಂದರೆ ಎಲ್ಲವೂ ಭಗವಂತನಿಂದ ಕೂಡಿರುವಂಥದ್ದು ಭಗವಂತನಿಗೆ ಸೇರಿರುವಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಈ ಕಣ್ಣು ಕಾಲು ಕೈ ಮೂಗು ಬಾಯಿ ಎಲ್ಲವೂ ಅವನ ನಿಯಂತ್ರಣ ನನ್ನ ನಿಯಂತ್ರಣ ಅಲ್ಲ ಅದಕ್ಕೆ ನಾನು ಇಚ್ಛಿಸಿದಾಗೆ ನನ್ನ ಕಣ್ಣಿರೋಲ್ಲ ನನ್ನ ಕೈ ಇರೋಲ್ಲ ನನ್ನ ಮೂಗಿರೋಲ್ಲ ನನ್ನ ಬಾಯಿ ಇರೋಲ್ಲ ದೇವರು ಹೇಗೆ ಇಚ್ಛಿಸ್ತಾನೆ ಹಾಗೆ ಇರುವಂಥದ್ದು ಈ ರೀತಿ ಇಂದ್ರಿಯಗಳಿರಬಹುದು ನನ್ನ ಮನಸ್ಸಿರಬಹುದು ಬುದ್ಧಿ ಇರಬಹುದು ಅಥವಾ ಒಳಗೆ ಇರುವಂತಹ ಅಂತಃಶಕ್ತಿ ಇರಬಹುದು ಅಥವಾ ತೇಜಸ್ಸು ಇರಬಹುದು ತೇಜಸ್ಸು ಅಂದರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಇದು ಹೊರಗಿನದ್ದಲ್ಲ ನಾನು ಯಾರನ್ನು ಸೋಲಿಸ್ತೇನೆ ಅಂತೇಳಿದರೆ ಅದಕ್ಕೆ ನಾನು ಕಾಳಗ ಮಾಡಿಯೇ ಅಂದರೆ ಕುಸ್ತಿ ಮಾಡಿಯೇ ಅವರೊಟ್ಟಿಗೆ ಹೋರಾಟ ಮಾಡಿಯೇ ಸೋಲಿಸಬೇಕು ಅಂತಿಲ್ಲ ಮತ್ತು ಋಷಿಮುನಿಗಳಿದ್ದಾಗೆ ಋಷಿಮುನಿಗಳನ್ನು ಕಂಡುಕೊಳ್ಳಿ ಅವನು ಬಾಗಿಬಿಡ್ತಾರೆ ಯಾಕೆ ಬಾಗುತ್ತೇವೆ ಅವರೇನು ನಮಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರ ಬಾಗು ಅಂತ ಹೇಳಿದ್ರ ಇಲ್ಲ ಮತ್ತೆ ನಾವು ಬಾಗಿಬಿಡ್ತೇವೆ ಯಾಕಂದರೆ ಅವರಲ್ಲಿರುವ ತೇಜಸ್ಸು ನಮ್ಮನ್ನು ಬಗ್ಗಿಸ್ತದೆ ಅವ್ರ ಮುಂದೆ ನಮಗೆ ನಿಲ್ಲಕ್ಕಾಗಲ್ಲ ಅವ್ರ ಮುಂದೆ ಮಾತಾಡಲಿಕ್ಕಾಗೋಲ್ಲ ಯಾಕಂದರೆ ಆ ತೇಜಸ್ಸು ಈ ತೇಜಸ್ಸು ಅವನಿಂದಲೇ ಬಂದಿರುವುದು ಆ ಭಗವಂತನಿಂದಲೇ ಬಂದಿರುವಂಥದ್ದು ಅದೇ ರೀತಿ ಬಲಂ ಮನೋಬಲ ಆತ್ಮಬಲ ಅವನಿಂದಾಗಿಯೇ ಅದೇ ರೀತಿ ಜೀವನದಲ್ಲಿ ನಮಗಿರುವಂತಹ ಧೃತಿ ಧೃತಿಹಿ ಅಂದರೆ ಒಂದು ಅಚಲವಾದ ನಿಲುವು ಬದುಕಿನಲ್ಲಿ ಬಹಳ ಮುಖ್ಯ ನಾವು ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಬೇಕಾದದ್ದು ಅಚಲವಾದ ನಿಲುವು ಎಲ್ಲಿವರೆಗೆ ಅಂದರೆ ಒಂದು ದಿನ ಏಕಾದಶಿ ನಾನು ಯಾ ಏನನ್ನೂ ಆಹಾರ ಸ್ವೀಕಾರ ಮಾಡದೆ ಉಪವಾಸ ಮಾಡ್ತೇನೆ ಅಂತೇಳಿದರೆ ಅದಕ್ಕೆ ತುಂಬ ಕೆಲಸ ಮಾಡೋದು ಯಾರು ಅಂದರೆ ನಮ್ಮೊಳಗೆ ನಿಲುವು ಇಲ್ಲ ನಾನಿವತ್ತು ಆಹಾರ ಸ್ವೀಕಾರ ಮಾಡೋಲ್ಲ ಅನ್ನುವ ಗಟ್ಟಿ ನಿರ್ಧಾರ ಏನಿದೆ ಅದು ನನ್ನಿಂದ ಏಕಾದಶಿಯನ್ನು ಮಾಡಿಸ್ತದೆ ಹೊರತು ದೈಹಿಕವಾದ ಸಾಮರ್ಥ್ಯ ಅಲ್ಲ ಯಾಕಂದರೆ ಒಬ್ಬನಿಗೆ ಗಟ್ಟಿ ಮುಟ್ಟಾಗಿದ್ದಾನೆ ಆದರೆ ಮನಸ್ಸು ಗಟ್ಟಿ ಇಲ್ಲ ಇಲ್ಲ ನಾನು ಮಾಡಲಿಕ್ಕಾಗೋಲ್ಲ ನಾನು ಮಾಡಲಿಕ್ಕಾಗೋಲ್ಲ ಏಕಾದಶಿ ಈ ರೀತಿ ಕೂತ ಅಂತ ಹೇಳಿದರೆ ಅವನಿಗಾಗೋಲ್ಲ ಯಾಕಂದರೆ ಅವನಿಗೆ ಧೃತಿ ಇಲ್ಲ ಧೈರ್ಯ ಇಲ್ಲ ಅದಕ್ಕೋಸ್ಕರ ಆ ಮಾನಸಿಕವಾದ ಸ್ಥೈರ್ಯ ಇವೆಲ್ಲವೂ ಕೂಡ ಭಗವಂತನಿಂದಾಗಿ ಕಡೆಗೆ ಕ್ಷೇತ್ರ ಇಡೀ ದೇಹ ಈ ದೇಹವು ಅವನ ಅಧೀನ ಕಡೆಗಿನೇ ನೆಳುದು ಕ್ಷೇತ್ರಜ್ಞ ಹೇ ಈ ದೇಹದೊಳಗೆ ಕೂತು ಎಲ್ಲವನ್ನು ನೋಡಿಕೊಳ್ಳುತ್ತಾ ಇರುವಂತಹ ಕ್ಷೇತ್ರನೂ ಕ್ಷೇತ್ರಜ್ಞನು ಅವನೇ ಅಂದರೆ ಎಲ್ಲವನ್ನು ತಿಳ್ಕೊಂಡಿರುವವನು ಅವನೇ ಕಡೆಗೆ ಕ್ಷೇತ್ರಜ್ಞ ಅಂತ ನಾವು ಈ ಜೀವನವನ್ನು ಇಟ್ಕೊಂಡ್ರೆ ವಾಸ್ತವಿಕವಾಗಿ ಜೀವನಿಗೆ ಹೇಳಿ ಬರೋಲ್ಲ ಜೀವನ ಇಟ್ಕೊಂಡ್ರು ಜೀವನೂ ಅವನ ಅಧೀನವೇ ನಾನು ಅವನ ಅಧೀನವೇ ತನು ನಿನ್ನದು ಜೀವನದ ನಿನ್ನದು ಅಂತ ಹೇಳಿದಾಗೆ ಅಂಥ ಮಹಿಮೆ ಉಳ್ಳವನು ಭಗವಂತ ಹೀಗೆ ಎಲ್ಲವೂ ದೇವರಿಗೆ ಸೇರಿತ್ತು ಮತ್ತು ಅವನು ಕೊಟ್ಟದ್ದು ಮಾತ್ರ ನಮಗೆ ನಾವಿಲ್ಲಿ ಏನನ್ನು ಅನುಭವಿಸ್ತಾ ಇದ್ದೇವೆ ಏನನ್ನ ಬದುಕುತ್ತಾ ಇದ್ದೇವೆ ಎಲ್ಲವೂ ದೇವರು ಕೊಟ್ಟ ಭಿಕ್ಷೆ ಅದಕ್ಕೋಸ್ಕರ ಅಂತಹ ಭಗವಂತನಲ್ಲಿ ವಿಷ್ಣುವಿನಲ್ಲಿ ನಾರಾಯಣನಲ್ಲಿಯೇ ಭಕ್ತಿ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ನಾವು ನೋಡ್ತಾ ಈ ಮಾತನ್ನ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳುತ್ತಾ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ